ಮೂಲ ಲೇಖರಿಯ ನಮ್ಮ ನಾಯಕರು ಎಂಥವ್ರು ಅಂತ ನಿನಗೆ ತಿಳಿದಿಲ್ಲೇನು? ಸುತ್ತು 40 ಹಳ್ಳಿಗೆ ದೊಡ್ಡ ನಾಯಕರು, ಸಾಕ್ಷಾತ್ ದೇವರಿದ್ದಂಗ. ಅದಕ್ಕ ಮಂದಿ ಇವ್ರಿಗೆ ಸುತ್ತಹಳ್ಳಿ ಶಿವ ಅನ್ನೋ ಬಿರುದು ಕೊಟ್ಟಾರ. ಖರೆ ಒಂದ್ರು ನೀ ಹೇಳದಂಗೆ ಇವ್ರು ಕಚ್ಚಿ ಹರಕ್ರೆ ಆಗಿದ್ರ. ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅನ್ರಿ ಅಪ್ಪ. ಏನ್ ಹೊಲಸು ಬಾಯೋ ಇವ್ನ ಅವನ. ಅಲ್ಲ ಲೇಖರಿಯ, ಇಂಥ ಬಿರುದಾಂಕಿತರು ನಿನ್ನ ಲಗ್ನ ಆದ ಮೊದಲನೇ ದಿವಸನ ನೀನು ಹೆಂಡತಿ ಶೀಲಾ ಕೆಡಿಸಿ ಆಕಿನ ಕೊಲಿ ಮಾಡ್ಯಾರ ಅಂತ ಅಪವಾದ ಹೊರಿಸ್ತೀವಿ. ಆದ್ರೆ ನಮ್ಮ ನಾಯಕರ ಆಗ್ರಹ ಪ್ರಕಾರ ಅಂದ ರಾತ್ರಿ ನೀನ್ ಅವ್ರ ಹೊಲ ಕಾಯ್ಬೇಕಿತ್ತು. ಅದನ್ನ ಬಿಟ್ಟು ನೀನ ಆಕಿನ ಕೊಲೆ ಮಾಡಿದಿ ಅಂತ ಅವ್ರು ಹೇಳ್ತಾರೆ. ಆತಪ್ಪ ಆತ್, ನೀನ್ ಹೇಳೋದ್ ಖರನ ಆಗಿದ್ರೆ ಆ ಕಾದ ಕಬಣ ಸರಳ ಹಿಡಿ, ನಿನ್ ಕೈ ಸುಡ್ಲಿಲ್ಲ ಅಂದ್ರೆ ನೀನ ಸತ್ಯವಂತ. ಸುಡ್ತು ಅದನ್ನ ತಗೊಂಡು ನಿನ್ನ ಮೈ ಮೇಲೆ ಬರೀ ಹೇಳಿತೀನಿ. ಕಬಣ ಸರಳ ನಾನ್ ತಪ್ಪು ಮಾಡಿಲ್ಲ, ನಾ ಹೇಳೋದ್ ಕರೆ, ನನ್ನ ಮಾತು ನಂಬ್ರಿ. ಹಿಡ್ಕಡಲೆ ಕೊನ್ನಿ. ಅವ ಆನವ ನೋಡ್ರಿ ಅಪ್ಪ, ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕ್ರಿ. ಒಬ್ರಿಗೊಬ್ರು ಜೀವಕ್ಕ ಜೀವ ಕೊಡ್ತಾರ್ರಿ. ಕಲಿಯುಗದ ರಾಮ ಲಕ್ಷ್ಮಣ ಇದ್ದಂಗದ. ನನ್ನ ಮುಂದೆ ಅವ್ರನ್ನ ಹೊಳಕತ್ತೇನ? ನಾಚಿಕೆ ಬರಲ್ಲ ನಿನಗ? ಏಯ್, ನೀನಿದ್ದು ಈ ಊರಾಗ ಅವರಿಬ್ರು ಒಂದಾಗಕ್ ಹೆಂಗಲ್ಲ ಬಿಟ್ಟಿ. ನೀ ತಿಳ್ದಂಗ ಈ ಸುತ್ತಳ್ಳಿ ಜಮೀನೆಲ್ಲ ನಮ್ ಕಬ್ಜಕ್ಕೆ ಬಂದಾತ. ಇನ್ನೂ ಇವ್ರ ಜಮೀನ್ ಯಾಕೆ ಬಂದಿಲ್ಲ? ಬರ್ಸಿದ್ರ ಆತ್ ಬಿಡ್ರಿ, ಅದಕ್ಕೆ ಯಾಕೆ ನನ್ನ ಮೇಲೆ ಸಿಟಿ ಹೇಳ್ತೀರಿ? ರಾಮ ಲಕ್ಷ್ಮಣನ್ ವನವಾಸ ಕಳ್ಸಿದ್ರಾತಪ್ಪ. ಕಂಡೋರ್ ಮನಿ ಮುರಿಯೋದು, ಮುಂದ್ ಹೋಗೋರ್ ಕಾಲ್ ಎಳಿಯೋದು, ನಿಮಗೇನ್ ಹೊಸದ? ನೀವ್ ಹೂ ಅಂದ್ರ ನಾನ್ ಅವ್ರನ್ನ ಒಡದ ಅಂತಾನೆ ಅರ್ಥ. ನಿನ್ ಕಡೆಯಿಂದ ಒಂದ್ ದಮ್ಮಡಿ ಸಹಿತ ಬೇಕಿಲ್ಲ ನನ್ಗ. ನನ್ ಭಾಗ ರಾತ್ರಿ ಏನೈತೆ ಅದ್ ನಾನು ಕೊಟ್ಬಿಡು, ನಾ ಬೇರೆ ಹೋಗ್ತೇನೆ. ಲಕ್ಷ್ಮಣ ಬ್ಯಾಡಪ್ಪ ಬ್ಯಾಡೋ, ಮನಿ ಮಾತ್ರ ಮುರ್ಕೊಂಡು ಹೋಗ್ಬೇಡ. ಹಾಲ್ ನಂಗಿರೋ ನಿನ್ ಮನಸ್ಸಾಗೆ ಯಾವ ಪಾಪಿ ಹುಳಿ ಹಿಂದ್ಯಾನೋ. ನೋಡಪ್ಪ, ನಿನ್ನ ನನ್ ಮಗನಂಗ್ ಸಾಕಿನಿ, ಕನಸ್ದಾಗೂ ನಿನ್ಗೇನು ಕೇಳಿಲ್ಲಪ್ಪ. ಹೆಚ್ಚಿಗೆ ಮಾತು ಬೇಡ, ನನ್ ಪಾಲನ್ ತೆಗೆದು ಹೋಗಿ ತಗೊಂಡು ಹೋಗ್ತೇನೆ. ನೋಡಪ್ಪ, ಅವ್ರ ಜೀವ ಇರೋವರ್ಗಾರ ಈ ಮನೆ ಹೊಡೆಯೋದ್ ಬೇಡ. ಆಕೆ ಹೃದಯ ಹೊಡೆದಾಕೈತೆ. ಅವನ್ ನೆವ ಹೊಡ್ಬೇಡ, ನನ್ ಆಸ್ತಿ ನನಗ್ ಕೊಡು, ಇಲ್ಲ ಅಂದ್ರ ನಿನ್ ತಲೆ ತೆಗ್ದಾನ. ಏನಂದಿ ಶ್ರೀರಾಮಚಂದ್ರ ನಂಗಿರೋ ನಿಮ್ ಅಣ್ಣಂಗ ಎಂಥ ಮಾತಾಡ್ತೀಯ? ಅಣ್ಣ ಅಂದ್ರ ದ್ಯಾವ್ರ ಸಮಾನ, ಅವನಿಗೇನಾರ ಅಂದ್ರ ನಿನ್ ಬಾಯ ಹುಳ ಬೀಳ್ತವ. ನಾ ಜೀವಂತಿರೋವರೆಗೂ ಈ ಮನೆ ಮುರಿಯಾಗ್ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡಂಗಿಲ್ಲ. ಅದಲ್ಲ ನನ್ ಗೊತ್ತಿಲ್ಲ ಬೇ, ಇವತ್ತಿಂದ ಅವ್ನು ನನ್ನ ಅಣ್ಣ ಅಲ್ಲ, ನಾನೊಂದ್ ತಮ್ಮ ಅಲ್ಲ. ಏನಂದಿ ಮನೆ ಹುಡುಗಾಡಕ್ಕೆ ಅವ ಎಲ್ಲಾರು ಹೋಗಿ ಸುಖವಾಗಿರ್ಲಿ ಬಿಡವ, ಸುಖವಾಗಿರ್ಲಿ ಬಿಡು, ಭಾಗ ಆಗ್ಲಿ ಬಿಡು, ಆಗ್ಲಿ ಬಿಡು ಭಾಗ. ನೋಡ್ರಾಮ, ಈಗ ಹೆಂಗಿದ್ರು ಇಬ್ರ ಮನಸ್ಸಾಗ ಒಡಕ್ ಬಂದೈತಿ. ಇನ್ನ ಹಿಂಗ ಕೂಡ ಬಾಳ್ವೆ ಮಾಡೋದಂದ್ರ ಹೆಂಡದ ಮ್ಯಾಗ ಬೂದಿ ಅವ್ರ ಕಂಡಂಗ. ಹಿಂಗ ಕಂಡ್ ಕಂಡಾಗ ನ್ಯಾಯ ಮಾಡೋದಕ್ಕಿನ್ನ ಇಂದ ಬ್ಯಾರ ಬ್ಯಾರೆ ಆಗಿ ಬಿಡ್ರಲ್ಲ. ಏನ್ ಮಾರಿ ನೋಡ್ತಾ ನಿಂದಿರ, ಒಳಗ್ ಹೋಗೆಲ್ಲ ತಂದು ಹೋಗಿ ರಾತಿಗೆ ಇಂದ ಮುಗ್ಸ್ ಹೋಗ. ನನ್ ಕಡೆ ಉಸಿರೋ ತನಕ ನಾನು ಈ ಮನೆ ಭಾಗ ಮಾಡಕ್ ಬಿಡಂಗಿಲ್ಲ. ನೀವ್ ಯಾರ ನನ್ ಮನೆ ಭಾಗ ಮಾಡಕ್ ಬಂದವರು? ಒಂದು ಬಿಡ್ಬೇಡ್ರಲ್ಲೇ ಎಲ್ಲ ಸಮನ ಅಂದ್ರ. ಜಮೀನ್ ಎಷ್ಟೈತೆ? ಎಲ್ಲ ಸೇರಿ 6 ಎಕರೆ. ಅದನ್ನು ಸಮನಾಗಿ ಅಂದ್ಬಿಡಣ, 4 ನಿನಗೆ 2 ಅವನಿಗೆ. ಹಣ ಬರ ಬಾಯ್ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಕರಿಯೋ ಹಡಿಸಿ ಮಗನ. ಏನ ನಿಂದ? ಒಂದ ಆಕಳ ಐತ್ರಿ, ಹೆಂಗ್ ಮಾಡೋದು? ಒಂದ ಏನ? ಒಂದ ಮತ್ ಹೆಂಗ್ ಮಾಡೋದು? ನೀ ಹಾಂಗ ಹೇಳ್ತೀವ ಹಂಗ ಅಪ್ಪ. ಕಡ್ದ 2 ಭಾಗ ಮಾಡೋ, ಭಾಗ ಅಂದ್ರ ಭಾಗನ. ಅದು ಮೂಕ ಪ್ರಾಣಿ, ಅದು ಬಲಿ ಕೊಡ್ಬೇಡ್ರಪ್ಪ. ಆಕಳೊಳಗ 3 ಕೋಟಿ ದೇವ್ರ ಇರ್ತಾವಂತ, ಅದು ಕಾಮದೇನು, ಅದು ಅವ್ನಿಗೆ ಕೊಟ್ಬಿಡ್ರಪ್ಪ, ಅದು ಅವನೇ ತಗೊಳ್ಳಪ್ಪ. ಪಾತ್ರಿ ಪಡಗ ಎಲ್ಲ ಭಾಗ ಮಾಡ್ಕೊಳಕ್ ಹತ್ತೀರಿ. ಅಯ್ಯೋ ಅನ್ನ ಕೊಡೋ ಈ ಭೂಮಿ ತಾಯಿನೋ ಭಾಗ ಮಾಡ್ಕೊಳಕ್ ಹತ್ತೀರಿ. ಹಾಲು ಕೊಡೋ ಆಕಳನ್ನು ಕಡದ ಭಾಗ ಮಾಡ್ಕೊಳಕ್ ಹತ್ತೀರಿ. ಇನ್ನು ಈ
ಹೆತ್ತ ಬುದಿ ತಾಯಿ, ನಂದ್ ಯಾವ್ದ್ರಪ್ಪ ಲೆಕ್ಕ? ನನ್ನ ಕಣ್ಣು ಹಚ್ಚಿಕೊಂಡ್ರು, ನನ್ನ ಕಣ್ಣು ಹಚ್ಚಿಕೊಂಡ್ರು. ಯಾಕ ಆಕಿ ನೀನೊಬ್ಬನ್ನೇ ಹಾಡ್ದಾಳೆ ಅಲ್ಲ, ಆಕಿ ನನ್ ಕೂಡ ಇರ್ಲಿ. ಹೊಲ ಮನಿ ಎಲ್ಲ ಕೊಟ್ಟೆ, ಆದ್ರೆ ಪಡೆದ ಮೊದಲು ಕೊಡಂಗಿಲ್ಲ. ಅದೆಲ್ಲ ಆಗಂಗಿಲ್ಲಲ್ಲೇ ರಾಮ. ಅಯ್ಯೋ ಅದ್ಯಾಕಂಕಾದಿರೋ ಅಯ್ಯಪ್ಪ, ಆಕಿ ಎಲ್ಲಾರ ಇರ್ಲಿ ಬಿಡು. ಉದಕಿ ಬಂದಿರ್ ಭೂಮಿ ಇದ್ದಂಗ, ಉಳಂಗಿಲ್ಲ ಬಾವಿ ತೋಡಂಗಿಲ್ಲ, ಇರ್ಲಿ ಬಿಡು. ಆಯ್ತಬ್ಬೆ, ನಿನ್ಗಿಷ್ಟ ಬಂದ್ ಕಡೆ ಇರು. ಗಾಡಿ ಕಟ್ಟಾತೇನ್ರಲ್ಲ, ಹೋಗ್ರಿ ಅಪ್ಪ. ನಡೆಯ ಲಕ್ಷ್ಮಣ. ಇಟ್ಲಾಗಟ್ಲಾ ಗುಡುಕ್ರ. ಈ ನಾಗನಾಯಕ ಕಣ್ಣು ಹಾಕಿದ ಹೆಣ್ಣು ಕಲಾಸ್. ನಿಂದ್ರು ದೂರ ನಿಂದ್ರ ರಾಕ್ಷಸ, ನನ್ನ ಮುಟ್ಟು ಬೇಡ, ನನ್ನ ಹತ್ರ ಬರ್ಬೇಡ, ಕಾಪಾಡ್ರಿ ಕಾಪಾಡ್ರಿ. ಸಿಂಗಾರಿ, ನನ್ ಕುದುರೆ ಗೊಡಸಿನ ಸದ್ಗ ಗುಡಿಸಲಾಗೋ ಮಂದಿ ನಿನಗ್ ಬಂದು ಕಾಪಾಡ್ತಾರೇನ? ಅವೆಲ್ಲ ನರ್ಸತ್ತೆ ನಾ ಮರ್ದಗಳ. ನಾನ ಈ ಸುತ್ತಳ್ಳಿಗ ಮಾರ್ದ. ಯಾವಳ್ಳ ನೀನು, ನನ್ನ ಮ್ಯಾಲ ಕೈ ಮಾಡೋ ಗಂಡಿದ್ ಮಗ? ಆಪತ್ಲಲ್ಲಿರೋರ ರಕ್ಷಿಸೋಕೆ ಅಂತ ಹುಟ್ಟಿರೋ ಕನ್ನಡ ತಾಯಿ ಮಗ. ಹುಡುಗಿ ಬಾಯ್ಲೆ. ಈ ನಾಯಕನ ರುಮಾಲ್ನ ಕಿತ್ತಾಕಿ ನಿನ್ನ ಕಾಲಲ್ಲಿ ತುಳಿ. ಯಾಕೆ ಎದುರ್ಕೊತ್ಯ ತುಳಿ? ಕರ್ದಾಕಿವನು ಬಟ್ಟೆನ. ಹಾ
ಮತ್ತೆ ನಮ್ಮ ಮುಖ ನೋಡ್ತೀಯ, ಜಾಗ ಖಾಲಿ ಮಾಡು. ಇವತ್ತು ನಿನ್ನ ಕಾಲ ಚೆನ್ನಾಗೈತಿ, ಎಲ್ಲ ನಾಯಿಗಳು ಅವ್ರವ್ರ ಊರಿನಾಗ ಸೇರ್. ನಿಮ್ಮೂರಿಗೆ ಬರ್ಲ ಬಾರಲೇ ಬಾ. ನೀನ್ ನಿಜವಾಗ್ಲೂ ಗಂಡಸಾಗಿದ್ರ, ನಿಮ್ಮ ಅಪ್ಪನಿಗೆ ನೀ ಹುಟ್ಟಿದ್ರ, ನಾಳೆ ಬರೋಬರಿ 12 ಗಂಟೆಗೆ ನಮ್ ಹಳ್ಳಿಗ್ ಬಾ. ನಿನ್ ಕೈ ಕಾಲು ಮುರಿದು ಹೊಳಿಗೆಸಲಿಲ್ಲ, ನಾನ್ ಸುತ್ತಳ್ಳಿ ಶಿವ, ದೊಡ್ಡ ನಾಯಕನ ಮಗ, ನಾಗರಾಯಕನೇ ಅಲ್ಲ. ಸವಾಲ್ ಏಯ್, ನಾಳೆ ಸೂರ್ಯ ನೆತ್ತಿಗ್ ಬರೋ ಹೊತ್ತಿಗೆ ಸರಿಯಾಗಿ ನಿಮ್ ಊರಿಗೆ ಬರ್ತೀನಿ. ಅದೇನು ಕಿತ್ ಹಾಕ್ತ ಕಿತ್ ಹಾಕು, ಈಗ ಹೇಳ ಮೇಲೆ. ನನ್ ಮಾನಶೀಲ ಕಾಪಾಡ್ತಿ, ಕರೆಗೂ ನಿ ಗಂಡ್ಸ ಅಂತ ಸಾಬೀತ್ ಮಾಡ್ತಿ. ನಿನ್ಗ ನರುಣಿ ಸುತ್ತ 40 ಹಳ್ಳಿಯಾಗೆ ಈ ಸುತ್ತಳ್ಳಿ ಶಿವನ್ ಎಕ್ಕಡ ನೋಡೋಕೂ ಅಂಜೋ ಮಂದಿ ಇರೋವಾಗ ಯಾವನು ಬ್ಯಾವರ್ಸಿ ಕೈಲಿ ಹೊಡೆತ ತಿಂದ್ ಬಂದಿಯಲ್ಲ. ಆದಿ ಕತ್ತಿಗೆ ಹುಟ್ಟಿದ ನನ್ನ ಮಗನ ಸಾಕ್ಷಾತ್ ಸುಮ್ಮದ ಹುಟ್ಟೆಲಿ ಸೂಲಂಗಿ ಹುಟ್ಟದಂಗಾತು ಅಂದಾರಲ್ರಿ ಮಂದಿ. ಹುಗಿಯ ಅವನ ಮಕ್ಕಿ ಬೇಡ್ರಿ, ಹುಗಿಯ ಇನ್ನೊಂದ್ಸಾರಿ ಹುಗಿಯ ಹುಗಿಯನೆ. ಈ ಮಗ ಗಳ್ಳಿ ಮಣ್ಣು ಹೊತ್ತೈತೆ, ಸಾಲದಕ್ಕೆ ತಾಕತ್ಗೆ ದವಾ ಬೇರೆ, ಮುಂದೆ ಕುಂತ್ರ ಎರಡು ಕೋಳಿನ ಬೇಕು. ಈಗ ಹಳ್ಳಿ ಮಂದಿ ಮುಂದ ನನ್ನ ಇಜ್ಜತ್ತೇನು, ನನ್ನ ಕಿಮ್ಮತ್ತೇನು? ಮಿಜ್ಜತ್ತು ಕಿಮ್ಮತ್ತು ಕಾಪಾಡ್ಬೇಕು ಅಂತ ನಾ ಪಡೆದಾಡ್ದೆ. ಆದ್ರೆ ಅವನಪ್ಪನಿಗೆ 8 ಮಂದಿ ಬಲ ಐತಿ, ಎಲ್ದಿದ್ರೆ ಅವನ ಮುಖ ಬರ್ತಿದೆ. ಸಾಕು ಬಿಡಲೆ ಉತ್ತರ ಭೂಪ, ನಿನ್ನ ಮುಖ ನೋಡ್ಕೊಳ್ಳಿ ತಿಳಿಯಂಗಿಲ್ಲೇನೋ ಭೂತ ಲಕ್ಷಣ. ನಿನ್ನ ಅಜ್ಜಿ ಗಂಡಸ್ತನ ಬಡಿಯ ಅಪ್ಪಯ್ಯ ನೋಡು ನೋಡು. ಅವನ್ನ ನಮ್ ಹಳ್ಳಿಗೆ ಬರೋಕ್ ಹೇಳಿ ಒಳ್ಳೆ ಕೆಲಸಾನೆ ಮಾಡಿದೆ. ಅವನು ಬರಲಿ, ಅವನ ಹೆಣನ ವಾಪಸ್ ಕಳಿಸ್ತೀನಿ. ಅದೇ ಸಣ್ಣ ಬಾಯ್ತು ಬಾ ಸಣ್ಣ ಮೆಣಸಿನಕಾಯಿ ಏನ್ರಿ. 8 ದಿಕ್ಕಿಗೂ ನಮ್ ಬಂಡ್ರ ನಿಲ್ಸು ಅಂದ್ರೆ ಗೆಡ್ಡ ತಯಾರು ಮಾಡುವಂತೀರೇನ್ರಿ? ಯಾವ್ದ ಬ್ಯಾವಾರಿಸಿ ಎಂಥ ಕಾಡಾನೇ ಬರಲಿ, ಈ ದೊಡ್ಡ ನಾಯಕನ ಖೆಡ್ಡದಾಗ ಬೀಳ್ಲೇಬೇಕು, ಅದೇ ನನ್ನ ಶಾಸನ. ಬೇಕಾದ್ರೆ ನಾನೇ ಬಂದವನ ಮುಕಾಬಲಾ ಮಾಡ್ಲೇನು? ಹೇಳ್ರಿ ಅಪ್ಪಯ್ಯ, ಇದ್ರ ಸಾಧ್ಯ ನನಗೆ ಬಿಟ್ರಿ, ನಾನೇ ಅವನ ಮುಗಿಸ್ ಬರ್ತೀನಿ. ನೋಡ್ಕೊಂತ ನೋಡ್ಕೊಂತಾನ ಕನ್ನಡಿಯಾಗ ಮಾರಿ ನೋಡ್ಕೋಬೇಕಷ್ಟೇ ಅತ್ತಿಗೆ ಬಂದಿನ ಗಂಡ. ನಿಮ್ಮ ಅಣ್ಣನು ಏನ್ ಅಣ್ಣನು ಬೀದಿ ಕಾಮಣ್ಣ, ಮಾಡೋದ ಹಲ್ಕ ಕೆಲ್ಸ, ಹೊಡೆತ ತಿಂದು ಬಂದ್ರು ಕೊಲೆ ಮಾಡೋ ಸಂಚು. ಬ್ಯಾಟೆಗೇನಾದ್ರೂ ಇದ್ದಿದ್ರ ನಾನೇ ಪೊಲೀಸಿ ಕಂಪ್ಲೇಂಟ್ ಕೊಟ್ಟು ಹಿಡಿಸ್ತಿದ್ದೆ ಇಬ್ಬರನ್ನು. ಅಲ್ಲೇ ಗಂಗಾ, ನಿಮ್ಮಪ್ಪನ್ನ ನಿಮ್ಮ ಅಣ್ಣನ ನೀನೇ ಪೊಲೀಸ್ ಕಿಡ್ಕೊಡ್ತೀಯೇನೋ? ನ್ಯಾಯಿಕ ಯಾರಾದ್ರೂ ಏನತ್ಕೆವ? ಏನೋ ನನ್ನವ್ವ, ನೀನು ಓದ್ದಾಕಿ, ನಿನ್ನಷ್ಟು ತಿಳ್ವಳಿಕೆ ನನಗೆಲ್ಲಿಂದ ಬರ್ಬೇಕು? ವಿಚಿತ್ರ ಆದ್ರೂ ಸತ್ಯಪ್ಪಯ್ಯ ಅವ ನಾಗನಾಯ್ಕನ ಹೆಂಗ ಒಳ್ಳೆಯವ್ರ ಸ್ಪರ್ಧ ಅಂತ ನೀ ನೋಡ್ಬೇಕಿತ್ತು. ಕಲಿಯುಗದ ಭೀಮಾ ಅಂತ ನೀ ಆರ್ತಿ ಎತ್ತಿದ್ದಿ. ಸಾಕ್ ಬಿಡಯ್ಯವ, ನಿನ್ ವರ್ಣ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋದು. ನಿಮ್ ಮಗಳ ಮಾನ ಉಳಿಸ್ತಾನ ಹೊಗಳಿದ್ರೆ ನಿಮಗ್ ಸೇರಂಗಿಲ್ಲೇನು? ಸರಿಯಾದ ಸಮಯಕ್ಕೆ ಭೀಮಾ ಬರ್ದೇ ಇದ್ದಿದ್ರೆ ನಿಮಗ್ ನನ್ನ ಹೆಣನ ಸಿಕ್ತಿತ್ತು. ಹೆಣ್ಣಿಗೆ ಮಾನನೇ ಮುಖ್ಯ, ಅದೇ ಹೋದ್ಮ್ಯಾಕೆ ಜೀವ ಇದ್ರೇನು ಹೋದ್ರೇನು? ಕರೆ ಮಾತೆ ಅಜ್ಜಿ ಸರಸ್ವತಿ, ಹಂಗ್ ನೋಡಿದ್ರೆ ನೀವೇ ಹೋಗಿ ಅವನ್ ಕಾಲಿಗೆ ಬಿದ್ದು ಉಪಚಾರ ಮಾಡ್ಬೇಕಿತ್ತು. ಆ ಭೀಮನ ನಮ್ಮ ಮನೆ ಕರ್ಕೊಂಡ್ ಬರವ? ಏನು ಬೇಡ, ಅದ್ಯಾಕ ಹೋಗು ಮಾರಿ ಮನೆಗೆ ಬರೋದು ನನ್ಗೆ ಎಲ್ಲ ಸುಡಿಸೋದಿಲ್ಲ. ಯಾಕ್ರಿ ಇಂಥ ಮಾತಾಡಕ್ ಹತ್ತೀರಿ? ಅವ ಎದುರಾಕೊಂಡಿರೋದು ಹುಲಿನ, ಇವತ್ತಲ್ಲ ನಾಳೆ ಹೊರತ ತಿಂದ ಹುಲಿ ಭೀಮನ್ ಬಲಿ ತಗೊಳ್ಳದೆ ಬಿಡುದಿಲ್ಲ. ದೊಡ್ಡವ್ರನ್ನ ಎದುರಾಕೊಂಡಿರೋ ಸಾವ ಸಾರ್ ರೊಕ್ಕ ಕೊಟ್ಟಾರೋ ದೂರ ಇಡು ಅಂತಾರ. ಅಪ್ಪಯ್ಯ ಆ ನಾಯಕ ಹುಲಿಯಾದ್ರ ಭೀಮಾ ಹೆಬ್ಬುಲಿ, ನಾಳೆನೆ ಮರಡಿ ಹಳ್ಳಿಗೆ ನುಗ್ಗಿ ಆ ನಾಯಕನ ತೊಡೆ ಸೀಡು ಬರ್ತಾನ ನೋಡ್ರಿ. ಆಗ್ಲಾದ್ರೂ ಮನೆ ಕರೆದು ಉಪಚಾರ ಮಾಡ್ತೀರಾ? ಅಯ್ಯೋ ಹುಚ್ಚವ, ಬೆಂಕಿ ಕೂಡ ಆಟ ಆಡಿದ್ರ ಮೈ ಸುಡೋದು ಯಾರ್ದವ? ನೀ ಇನ್ನೂ ಸಣ್ಣ ಹುಡುಗಿ, ನಿನಗ ನಾಯಕರ ಹಿಕ್ಮತ್ತು ಕರಮತ್ತು ತಿಳಿಯಂಗಿಲ್ಲ. ಭೀಮಾ ಅವ್ರ ಹಳ್ಳಿಗೆ ಹೋಗುದು ಅಪಾಯ, ಅದಕ್ಕೂ ಮೀರಿ ಹೋದ್ರೆ ತಿರುಗಿ ಬರೋದು ಅಮ್ಮ ಅಲ್ಲ ಅವನ ಹೆಣ. ಸಿದ್ದಪ್ಪರೆ, ತಲತಲಾಂದ್ರಿಂದ ಈ ನಾಯಕರು ಈ ಊರಿನಾಗಿ ಯಾರನ್ನು ತಲೆ ಎತ್ತಕ್ಕೆ ಬಿಟ್ಟಿಲ್ಲ. ಅಂಥದ್ರಾಗೆ ಏನಾಗು ಹೋಗಕ್ಕೆ ಯಾಕಾರ ಬರ್ತಾ ಇದನೋ ಆ ಹುಡುಗ. ಹೌದ್ರಿ ಶಾನುಭೋಗ್ರೆ, ನಾವು ಸುತ್ತ 40 ಹಳ್ಳಿ ಜನ,
ಮೀಸೆ ಹೊತ್ತು ನಾಯಕರ ಕಾಲ್ ಕಸ ಆಗ್ಯವ್ರಿ. ಅಂತಾದ್ರಾಗ ಅವನು ಇವ್ರ ದ್ವೇಷ ಕಟ್ಕೊಳಕ್ ಯಾಕಾರ ಹೋದನ್ರಿ ಅಪ್ಪ? ಯಾವ ತಾಯಿ ಹೆತ್ತದೀರನು, ಬರ್ದೇ ಇದ್ರೆ ಸಾಕವ್ವ. ಅವ್ರ ಅಪ್ರಾಣಗ ಭೀಮ ಏನ್ ಬರಂಗಿಲ್ಲ ಬಿಡ್ರಿ. ಏನ್ ಬರೋದಿಲ್ಲ ಅಂತೇನ? ಅವ ಹೆಂಗ ಬಂದಾನ್ರಿ? ನೀವೆಂಥ ಹೊಲಕಾನನ ಮಕ್ಕಳು, ಯಾರ್ಯಾರನ್ನ ಹೆಂಗಂಗ ಕೊಂದು ಎಲ್ಲೆಲ್ಲಿ ಮಣ್ಣು ಮಾಡೀರಾ? ಪೊಲೀಸ್ನವ್ರ ಬಾಯಿಗೆ ಏನೇನ್ ಇಕ್ಕಿ ಅವ್ರನ್ನ ಸುಮಾಕ್ ಮಾಡೀರಾ ಅಂತ ಯಾವನೋ ನನ್ನಂತ ಪಡಪೋಸಿ ನನ್ನ ಮಗ ಹೇಳೇ ಇರ್ತಾನ. ಅಷ್ಟೆಲ್ಲಾ ಕೇಳಿಸ್ಕೊಂಡವ ಹೆಂಗ ಬರ್ತಾನ್ರಿ? ಹೌದೌದು, ನಮ್ ಚರಿತ್ರೆ ಕೇಳಿ ಅವನಿಗೆ ಚಳಿ ಜ್ವರ ಬಂದು ಮಲಗ್ಯಾನ. ಸೂರ್ಯ ನತ್ತಿ ಮೇಲೆ ಬಂದಾತು. ನೆತ್ತಿ ಮೇಲೆ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆ, ಬಂದೆ. ನೀನೇನ್ ಕಿತ್ತಾಕ್ತೆ? ಏ ನಾಯಕ, ನಿಮ್ ಊರ್ ಮುಂದೆನೆ ಟೆಂಟ್ ಹಾಕೊಂಡಿರ್ತೀನಿ, ನಿನಗೆ ಯಾವತ್ ತಾಕತ್ ಬರುತ್ತೋ ಅವತ್ ಬಾ, ನಿನ್ ಕೊಬ್ಬನ್ನ ಇಳಿಸ್ತೀನಿ. ಗಂಡಸ್ ಮಗ ಅಂದ್ರೆ ಇವನ್ರಿ ಅಪ್ಪ, ಎಂಥ ಮಾತಾಡ್ದ ಮಾತೇನ್ರಿ ಅದು? ಅಲ್ರಿ ಗುಂಡೇಟು ಗುಂಡೇಟು. ಹಾ
ಬಿಡಾರ ಹೂಡಿದ್ರ ನಾ ಸುತ್ತಳ್ಳಿ ಶಿವ ಮಂಡಕ್ಕಿ ತಿಂತ ಕುಂದಿರ್ತೇನೆ. ಕರೆ ಮಾತು ಬಿಡ್ರಿ, ಕಂಡೋರ್ ಮನೆ ಮುರಿಯೋದಂದ್ರ ಅಕ್ರಮ ನುಗ್ಗಿರೋ ಭೀಮನ್ಗೆ ಯಾರು ಅನ್ನ ನೀರು ಬಟ್ಟಿ ಬರೀ ಕೊಡಬಾರ್ರಿ. ಹಂಗೇನಾರು ಕೊಟ್ಟಿದ್ದು ಅವನ ಹತ್ರ ಬೆರ್ತಿದ್ದು ತಿಳಿದ್ರ ಅಂತವ್ರನ್ನ ಸುತ್ತಮುತ್ತ ಹತ್ತಳ್ಳಿಯಿಂದ ಬಹಿಷ್ಕಾರ ಹಾಕ್ತಾರ್ರಿ. ಇದು ಸುತ್ತಳ್ಳಿ ಶಿವ ದೊಡ್ಡ ನಾಯಕರ ಆಜ್ಞಾರಿ. ಕೇಳ್ರಪ್ಪೋ ಕೇಳ್ರಿ. ಅವನು ಬಹಿಷ್ಕಾರ ಹಾಕ್ಯಾರಂತ ನಡಿ ಹೋಗನ. ಭೀಮಾ ನಾಗನಾಯಕರಿಗೆ ಬರೋಬ್ಬರಿ ಹೊಡೆದಂತ ಅಷ್ಟೇ ಅಲ್ಲೋ, ಇದೇ ಊರ ಗುಡಾರ ಹಾಕೇನಂತ ಏನಾಗತ್ತೆ ಏನೋ. ಏನಪ್ಪ ನಿನ್ ದೋಣಿಲಿ ನನ್ನ ಆದಂಡಕ್ಕೆ ದಾಟ್ಸು. ಇಲ್ರಿ ಅಪ್ಪ, ನಮ್ ದೋಣಿ ಚಲೋ ಇಲ್ರಿ. ನೀನಣ್ಣ ನಿಮ್ ತಾವ್ ಮಾತಾಡಿದ್ರೆ ನಮ್ ಜೀವಕ್ಕೆ ಅಪಾಯ ಆದ್ರಿ ಅಪ್ಪ. ಓಹೋ, ಇದೆಲ್ಲ ಆ ನಾಯಕರ ಬೆದರಿಕೆನ? ಬನ್ನಿ ನಾನಿದ್ದೀನಿ. ನಾಳೆ ಏನಾರ ಒಂದ್ ಹೋಗ್ ಒಂದಾದ್ರೆ ನಮ್ಮ ಹೆಂಡ್ರ ಮಕ್ಳಿಗೆ ಯಾರ್ರಿ ಅಪ್ಪ? ಆ ಸುತ್ತಳ್ಳಿ ಶಿವನ್ ಎದುರಾಕೊಂಡ್ ಬಾಳ ಕಾತಾನ. ಸರಿ ಬಿಡಿ. ಅನ್ನ ನೀರು ಬೆಂಕಿ ಕೊಡಬಾರ್ದು, ನನ್ ಜೊತೆ ಯಾರು ಮಾತಾಡಬಾರ್ದು ಅಂತ ಆ ದೊಡ್ಡ ನಾಯಕ ಊರಲ್ಲಿ ಡಂಗುರ ಬಾರಿಸಿದಾನೆ. ನಾಗನಾಯಕನ ಮಗಳು ಮುರಿದ ಭೀಮಾ ಇವನಾರಿ. ಯಾರವನು ಸರಸ್ವತಿ? ಶಂಕಣ್ಣ ನಾಯಕ ಅಂತ, ನಾಗನಾಯಕನ ಷಡ್ಕ. ಮರಡಿಹಳ್ಳಿಯಾಗ ಅವಂದ ನ್ಯಾಯ ಆದ್ರ ಈ ಊರ್ನಾಗ ಇವಂದ ನ್ಯಾಯ. ಹೇಳೋರಿಲ್ಲ ಕೇಳೋರಿಲ್ಲ. ಶಾಸ್ತ್ರಿಗುಣ ಇವನ ಭೀಮಾ. ಭೀಮಾ ಇವರು ನಮ್ಮೂರ್ ಹೊಳೆ ದಂಡಿಯಾಗಿರೋ ಶಿವನ್ ದೇವಸ್ಥಾನದ ಅರ್ಚಕರು. ನಮಸ್ಕಾರ. ನನ್ನ ಮೊಮ್ಮಗಳ ಜೀವ ಉಳಿಸಿದೆ ದೇವರಪ್ಪ. ನೀನು ದೊಡ್ಡವರು ಚಿಕ್ಕವರು ಕೈ ಮುಗಿಬಾರ್ದು, ಎಲ್ರನ್ನು ಕಾಪಾಡೋನು ಮೇಲಿದ್ದಾನೆ. ದೊಡ್ಡ ಮಾತು, ಅವತ್ತು ಈ ಸರಸ್ವತಿ ಮಾನ ಕಾಪಾಡಿ, ಇವತ್ತು ನನ್ನ ಮೊಮ್ಮಗಳು ಪ್ರಾಣ ಉಳಿಸ್ತಿ. ಯಾರೇನೇ ಹೇಳಿ ನಿನ್ನೊಳಗ ದೈವಾಂಶ ಐತಪ್ಪ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗೆ ಅಂತಾನೆ ನೀವು ಹುಟ್ಟು ಬಂದಿಯಪ್ಪ. ಶಾಸ್ತ್ರಿಗಳೇ, ಹೆಚ್ಚು ಹೋಗಲಿಕ್ಕೆ ನನಗಿರಿಸಲ್ಲ. ಇದು ವಾಸ್ತವದ ಮಾತಪ್ಪ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಗೊಂಡು ಮಾರವ ಸರಸ್ವತಿ. ಈಗ ಬೇಡವ ಶಾಸ್ತ್ರಿಗುಣ, ಮನೆಯಾಗ ಅಪ್ಪ ಅವ ಕಾಯ್ತಿರ್ತಾರ, ಇನ್ನೊಮ್ಮೆ ಕರ್ಕೊಂಡ್ ಬರ್ತೀನಿ. ಒಳ್ಳೇದು, ಹೋಗ್ ಬರ್ರಿ. ದೇವ್ರು ಒಳ್ಳೇದ್ ಮಾಡಿ. ಬರ್ತೀನಿ ಬಾ. ಬಂದೆ. ಏನ್ ಸರಸ್ವತಿ?
ನನ್ನ ಮಾನ ಉಳಿಸಿದ ಭೀಮ ಇವನ. ನಮಸ್ಕಾರಮ್ಮ. ಶರಣಪ್ಪ. ಏನ ಸರಸ್ವತಿ, ಕುಂದಕ್ಕೆ ಹೇಳ್ಬಾರ್ದನ ಕುಂದ್ರಪ್ಪ? ನೀನ ಎಷ್ಟ್ ಕೊಂಡಾಡಿದ್ರು ಸಾಲ್ದಪ್ಪ. ಆ ನರರಾಕ್ಷಸ ನಾಗನಾಯ್ಕನ್ ಕಣ್ಣು ಯಾರ ಮ್ಯಾಗಾದ್ರೂ ಬಿತ್ತು ಅಂದ್ರ ಅವ್ರ ಕತಿ ಮುಗ್ದಂಗ. ಅಂಥದ್ರಾಗ ನೀ ಬಂದು ನನ್ ಮಗಳ ಮಾನ ಕಾಪಾಡ್ದಿ. ಯಾರವ ತಾಯಿ ಅದು? ಅಪ್ಪಯ್ಯ, ಇವ ಭೀಮ ಅಂತ. ಯಾವ್ರಪ್ಪ ನಿಂದು? ಬೆಳೆದಿದ್ದೆಲ್ಲ ಚಿತ್ರದುರ್ಗ. ತಂದೆ ತಾಯಿ ಯಾರು? ನನಗ್ ತಂದೆ ತಾಯಿ ಯಾರು ಇಲ್ಲ, ನಾನೊಬ್ಬ ಅನಾಥ. ದುರ್ಗದ ಪೈಲ್ವಾನ್ ನಂಜಪ್ಪನವರೇ ನನ್ನನ್ನು ಸಾಕಿ ಬೆಳೆಸಿದ್ದು. ಸರಸ್ವತಿ, ಬರ್ರಿ. ಏನದು? ನಮ್ಮ ಸರಸು ಹೇಳಿದ್ದು ಏನಲ್ಲಿ ಬಿಡ್ರಿ. ಏನ್ ರೂಪ, ಏನ್ ಕಣ್ಣುಗಳು, ಏನ್ ಇತ್ರ, ಎಷ್ಟು ಮಸ್ತದನ. ಏನ ಏನ್ ಮಾತಾಡಕತ್ತೀಯ? ಏನಾಯ್ತು ಈ ವಯಸ್ಸಿನ ನಿಂಗ? ಸುಮ್ಮನಿರಿ, ಹಂಗೇನಾಗತಿ? ಇಂಥ ಗಂಡಸಿಕ್ರ ನಮ್ ಸರ್ಸುನ ಯಾಕ? ಯಾವ್ದೇ ಹುಡ್ಗಿಗಾದ್ರೂ ಮೋಹ ಉಪ್ಪರ್ತೈತಿ ಅಂದ. ನಾನೇನ್ ಬರ್ತೀನಿ. ಆತು, ಹೋಗಿ ಬಾ. ನಮಸ್ಕಾರಮ್ಮ. ಭೀಮಾ ನಿಂದ್ರು. ದಿನ ಸಂಜೆ ಮುಂದೆ ನಾ ಹೊಳೆ ದಂಡಿಯಾಗ ನಿನಗ ಕಾಯ್ತಿರ್ತೀನಿ. ನೀನು ದಿನ ಬರ್ಬೇಕು. ಯಾಕಂದ್ರೆ ನಾನು ನಿನ್ ಪ್ರೀತಿಸ್ತೀನಿ ಅದಕ್ಕ. ನೀ ಎಂದು ಬರ್ಲಿಲ್ಲ ಅಂದು ನಾ ಸತ್ತಂಗ. ಸರಿ, ನಾನು ಖಂಡಿತ ಬರ್ತೀನಿ. ಬರ್ಲ ನಾನು. ಬರೆ ಬರೆ ರಂಗ ಮಂಚಾಕೆ. ಅಲಿ ಸವಾರಿ ಎಲ್ಗೂ ಹೊಂಟತಲ್ರಿ ಅಪ್ಪ. ಹೊಲ್ಸಿಟ್ಬಿಡ ಬಾಯಾಗ. ನಾ ಎಲ್ಗಾದ್ರೂ ಹೊಂಟ್ರ ಅಡ್ಡ ಬರಬೇಡ ಅಂತ ಹೇಳಿದೆ ನಿನ್ಗ. ಆದ್ರಿ ಆದ್ರಿ ತಪ್ಪಾತ್ರಿ, ಈಗ್ಲಾರ ಹೇಳ್ರಲ್ಲ ಎಲ್ಗ ಹೊಂಟಿರಿ ಅಂತ. ಗದ್ದಿಗೆ ನೀರ್ ಬಿಡಾಕ ನೀವುನ? ಈ ಕತ್ಲು ಹೊತ್ತ ಗದ್ದಿಗೆ ನೀರ್ ಬಿಡಾಕ ನೀ ಯಾಕೆ ಹೋಗ್ತೀರಿ? ನಾನಾ ಹೋಗ್ತೇನೆ ನಡ್ರಿ. ಹೆಂಗ್ ಮಗನ ಬಾಯಿಲಿ ಮಗನು ಬಾಯಿ ಮುಚ್ಕೊಂಡ್ ಲೆಕ್ಕ ಬರಿ. ಶಾಣ್ಯ ನೀರ್ ಬಿಡಕ್ ಹೊಂಟ. ಬರ್ರೆ ಬರ್ರೆ ರಂಗ ಮಂಚ. ನೀ ಯಾವ ಗದ್ದೆಗೆ ನೀರ್ ಬಿಡಕ್ ಹೊಂಟಿರಿ ನನಗ್ ಗೊತ್ತಿಲ್ಲನ. ಆ ನಾಗಿ ಗದ್ದೆಗೆ ಹೌದಲ್ಲ ಹೇಳ ನಿನ್ನ. ನಾಯಕನ್ ಕುತಂತ್ರ ಇರ್ಬೋದಾ? ನಿನ್ ದೇವರೋ ದಯ್ಯನೋ. ಹೋಗ್ಲಿ. ಬಹಿಷ್ಕಾರ ಹಾಕಿರೋ ಈ ಊರಿನಲ್ಲಿ ನನ್ನ ಹೊಟ್ಟೆನ ಕಾಪಾಡಿದವರು ಯಾರೋ ನನ್ನ ಹಿತೈಷಿಗಳು ಇರಬೇಕು. ಒಟ್ಟಿನಲ್ಲಿ ಅನ್ನದಾತ ಸುಖಿ ಭವ.
ನಾಯಕನ ಮಗಳು ಗಂಗಾ. ಒಳ್ಳೇದಪ್ಪ, ಆಗಾಗ ಬರ್ತಿರು. ನಾನು ನಿನ್ ಜೊತೆ ಬರ್ತೀನಿ ಮಾವ. ಈಗ ಬರಮ್ಮ, ಕತ್ಲಾಗ್ತದೆ, ನಾಳೆ ಬರ್ತೀನಿ. ಕರೆಗೂ ಬರ್ತೀರಿ ಹೌದಲ್ಲ? ಕರೆಗೂ ಬರ್ತೀರಿ. ನಮಸ್ಕಾರ. ಆದಪ್ಪ ಬರ್ತೀನಿ. ಹೋಗ್ ಬರವ. Thank you.
ನನ್ನ ಕೊಲೆ ರನ್ನದ ಚಿನ್ನದ ಕಡಗ ಸಾಗರ ನೋಡಕ್ಕಷ್ಟೇ ಚಂದ, ಅದರೊಳಗೆ ಭಯಂಕರ ಜಲಚರ ಪ್ರಾಣಿಗಳಿರ್ತವೆ. ಆದರೆ ಹಿಮಾಲಯ ಏನ್ ಗೊತ್ತಾ? ಸ್ವಚ್ಛ, ಶುಭ್ರ, ಅಚಲ. ಹಾಗೆ ನನ್ನ ಪ್ರೇಮನು ಕೂಡ. ನಿಮ್ಮ ತಂದೆ ಬರ್ತಾ ಇದ್ದಾರೆ. ಶರಣ್ರಿ ನಾಯ್ಕ, ಮಗಳನ್ ಕರ್ಕೊಂಡು ಬೀಗ್ರ ಊರ್ಗ ಹೋಗಿದ್ದೇನೆ. ನಿಮ್ಗೆ ಆ ವಿಷಯ ಗೊತ್ತಿವೇನ್ರಿ ಸಂಕಪ್ನವ್ರ? ಬಾಲಣ್ಣ ಭೀಮನ್ ಅಳಿಯ ಮಾಡ್ಕೊಂಡನ್ರಿ. ಹಂಗೇನ? ಅವಾಗ ಮತ್ತ ಸರಸ್ವತಿ ಲಗ್ನ ತಯಾರಿ ನಡ್ದೋದೇನ? ಅದಕ್ಕೆ ಯಾಕ್ರಿ ಲಗ್ನ ಆಗ್ಬೇಕು? ಚಪ್ರ ಹಾಕ್ಸಂಗಿಲ್ಲ, ವಾಲ್ಗ ಊದ್ಸಂಗಿಲ್ಲ, ಊರ್ ಮಂದಿಗೆ ಉಗ್ಗಿ ಹಾಕ್ಸಂಗಿಲ್ಲ. ಅಳಿಯ ಮಾತ್ರ ಮಗಳ ಮಗ್ಳಾಗ ಅವನ ಅವನ. ಹಂಗಂದ್ರೇನ್ರಿ ಆ ಭೀಮ ಈಕಿನ ಇಟ್ಕೊಂಡನೇನ? ನಿಂತ್ಕೊಳ್ಳಲೇ ಬಾಲಣ್ಣ. ಇಂತ ಹಡಬೆ ಹುಡುಗಿ ನಮ್ ಷಟ್ಕ ನಾಗನಾಯಕನ ಮ್ಯಾಗ ಅಪಾದ ಹೊರಚಾಳಲ್ಲ, ಆ ಪರದೇಶಿ ಭೀಮನಿಗಿಂತ ನಮ್ ನಾಗನಾಯಕ ಯಾವ್ದ್ರ ಕಡಿಮೆ ಅದನ್ಲಿ? ಕಂಡವ್ರ ಮಕ್ಕಳ ಮೇಲೆ ಸಗಳಾಗಿ ಮಾತಾಡ್ಬೇಡ್ರಿ. ಆ ನಾಗನಾಯಕ ಎಷ್ಟ್ ಕಚ್ಚರ್ಕರ ಸುತ್ತಳ್ಳಿ ಗೊತ್ತೈತ್ರಿ. ಎಲ್ಲ ಬದ್ಮಾಚ್, ನನ್ ಹೆಂಡತಿ ನಾಗನಾಯಕನ ಹೆಂಡತಿ ಅಕ್ಕ ತಂಗಿ ಎಂಬುದು ನಿನಗೆ ನೆನಪಿಲ್ಲೇನ? ನನ್ನ ಎದುರಿಗೆ ನನ್ ಚಟ್ಕನ ಬಗ್ಗೆ ಕೆಟ್ಟ ನಾಲ್ಗೆ ತೆಗೆದ್ರ ನಿನ್ ನಾಲ್ಗೆ ಸೀಳ್ ಬಿಡ್ತೇನೆ ನೋಡು. ನನ್ನ ಮಾತ್ರ ನಿಮ್ ಮನಸ್ಸಿಗೆ ನೋವಾಗ್ತಿದ್ರೆ ಕ್ಷಮಿಸಿ ನಾಯಕ. ಮಾನ ಎಂಬುದು ನಿಮ್ಮನೆ ಹೆಣ್ಮಕ್ಳಿ ಬೇರೆ, ನಮ್ಮನೆ ಹೆಣ್ಮಕ್ಳಿ ಬೇರೆ ಇರುವುದಿಲ್ರಿ. ಇನ್ನೊಬ್ರು ನಾಲ್ಗೆ ಸಿಡ್ತೇನೆ ಅನ್ನೋ ನಿಮ್ಮ ನೀ ತ್ಯಾಂಗೈತಂತ ನಿಮ್ ಮನಸ್ಸನ್ನು ಕೇಳ್ಕೊಡ್ರಿ. ಚರಣ್ರಿ ಇಷ್ಟಕ್ಕೆಲ್ಲ ಅಳ್ತಾರೇನ ಹುಚ್ಚಿ? ಯಾವ ನಾಯಿ ಏನ್ ಬೊಗಳಿದ್ರೆ ಏನ್? ನಮ್ಮ ಆತ್ಮಕ್ಕ ನಾವ್ ಚಲೋ ಅದೀವಿ ಅಂದ್ರೆ ಆತಪ್ಪ. ಈ ಊರಿನ ಮಂದಿನ ಇಷ್ಟು ಬದುಕಿದ್ರೆ ಬಾಯ್ ಬಡ್ಕೊಂತಾರ, ಕೆಟ್ರೆ ಹೋಗ್ಲಿ ಬಿಡು. ನನ್ನ ಅಲ್ಗಿನ ಯಾಕೆ ಹೊಲ್ಸ್ ಮಾಡ್ಕೊಳ್ಳಿ? ಆಡ್ಕೊಳ್ಳೋ ಮಂದಿ ಸಿಟಿನೂ ಬಿಟ್ಟಿಲ್ಲವ. ಜನ ಆಡ್ಕೊಳಂಗ್ ನಡ್ಕೊಳ್ಳೋದು ತಪ್ಪಂತ ನಿನ್ ಮಗಳಿಗೆ ಬುದ್ಧಿ ಹೇಳು. ಯಾವ್ದೋ ಹುಚ್ಚನಾಯಿ ಬೊಗಳ್ತು ಅಂತ ನೀನೇ ತಲೆ ಕೆಡ್ಸ್ಕೊಳಕ್ ಹತ್ತೀರಿ? ಒಂದವ್ರು ಮತ್ತಾರು ಅಲ್ಲ, ನಾಗನಾಯಕನ ಷಟ್ಕ, ಊರಿನ ಧಣಿ ಸಂಕಣ್ಣ ನಾಯಕ, ದೊಡ್ಡವ್ರ ನೀರ್ ಹಾಕೊಂಡು ಬದುಕಕ್ಕೆ ಸಾಧ್ಯ ಐತನಾ? ದೊಡ್ಡವರೆಲ್ಲ ಬಿಡ್ರಿ, ಹಣ್ಮನ್ಸ್ನವ್ರು. ಆಡ್ಕೊಳ್ಳೋರ ಬಾಯಿ ಮುಚ್ಚೋ ಹಂಗ ನನ್ ಮಗ್ಳನ್ನ ಭೀಮನ್ಗೆ ಕೊಟ್ಟು ಲಗ್ನ ಮಾಡಿದ್ರಾತಲ್ಲ. ಅದೇನ್ ಸಾಧ್ಯ ಆಗತ್ತ? ಹಾಗೆ ಆಕೈತಿ, ನಾನೇ ಖುದ್ದಾಗ ನಿಂತು ಲಗ್ನ ಮಾಡ್ತೀನಿ. ಅದ್ಯಾವನ್ ಬಂದ್ ಏನ್ ಕಿಸಿತನೋ ಕಿಸಿಲಿ. ಮಾಡು ಮಾಡು, ಮದುವೆ ಆಗೋರಿಗಾದ್ರು ಆ ಭೀಮನ್ ದಿವಸ ನೋಡಕ್ ಹೋಗದೆ ಮನೆ ಬಿಂದಿರ ಕೇಳು. ಅಷ್ಟಾದ್ರೂ ಮಾಡಿ ಪುಣ್ಯ ಕಟ್ಕೋ. Thank you.
ಅರ್ಧಗಳ ಎಂಟು ಜನಕ್ಕೆ ಎಂಟು ಕುರಿ ಕಡಿತೇನಲ್ಲ ದಿನ ಒಬ್ಬನ ತಲೆ ಕಡ ತರಕ್ ಆಗಲಿಲ್ಲ ಅಂದ ಮ್ಯಾಗ ನಿಮ್ಮೆಲ್ಲ ತಲೆ ಕಡದು ಶೇರ್ವ ಮಾಡ್ಬಿಡ್ತೀನಿ ನಾನು ಮಕ್ಕಳು. ಅವ ಬರೆಯ ಗಂಡಲ್ಲ ದುರ್ಗದ ಬಂಡೆ ಅಂತ ನಾನು ಅವತ್ತೆ ಹೇಳ್ದೆ ಹೇಳದ್ರೇನ ಮುಚ್ಚಲೇ ಎಲ್ಡುನು ನಿಮ್ಮ ಅಜ್ಜಿನ ಬಡಿಯ ವೈರಿನ ನನ್ನ ಮುಂದೆ ಹೊಗಳಬೇಡಲೇ ಬದಮಾಷ್. ಹೊಗಳಲೇಬೇಕ್ರಿ ಅಯ್ಯಪ್ಪ, ನೀವೇನೋ ಅವನ ಊರಾಗ ಯಾರು ಅನ್ನ ನೀರು ಕೊಡಬಾರದು ಅಂತ ಬಹಿಷ್ಕಾರ ಹಾಕಿರಿ. ಈಗೇನಾತ ಅವ ಇನ್ನೂ ಜೀವ ಸಹಿತ ಊರು ತುಂಬಾ ರೂಪಾರೋಪ ಅಡ್ಡಾಡ್ತಾನಲ್ರಿ ಅವನ ಅವನ ಅಂದ್ರ ಆ ಬೇವಾರ್ಸಿ ನನ್ನ ಮಗ ಗಾಳಿ ಕುಡಿದು ಬದುಕ್ತಾನೆ. ಈ ಊರ್ ಗಾಳಿಯಾಗ ಏನೈತ್ರಿ, ಬರೇ ನಿಮ್ ಬೆವರಿನ ಮಾತ ಅಯ್ಯವ. ಯಪ್ಪ ನನಗನಿಸ್ತತಿ ಈ ಊರಾಗೆ ಯಾರೋ ಅವನು ಕೂಡ ಶಮೀಲಾಗ್ಯಾರ ಅಂತ. ಅವ್ರು ಯಾರು ಅಂತ ಗೊತ್ತಾದ್ರೆ ಅವ್ರ ತಲೆ ಕಡಿದು ತೇರ್ ಎಳಿತೀನಿ. ಅದು ಗೊತ್ತಿದ್ರು ನಾನಾ ಮಾಡ್ತಿದ್ನಲ್ರಿ. ಅದು ಬಿಡ್ರಿ, ಮೊದಲ ಅವನು ರುಂಡ ತೆಗಿರಿ, ಇಲ್ಲ ಊರ್ ಬಿಟ್ಟು ಓಡಿಸ್ರಿ. ಓಡಿಸ್ತೀನ್ಲೇ ಮಗನ, ಓಡಿಸ್ತೀನಿ. ದೇವ್ರು ಈ ದೊಡ್ಡ ನಾಯಕನಿಗೆ ಬರೀ ಖಂಡ ಬಲ ಮಾತ್ರ ಕೊಟ್ಟಿಲ್ಲ, ಬುದ್ಧಿ ಬಲನು ಕೊಟ್ಟಾನೆ. ದಯ ಸಣ್ಣ, ಬಾಯಿ ತುಂಬಾ ಸಣ್ಣ ಮೆಣಸಿನಕಾಯಿ ಅಂತ ಹೋಗಿ ಆ ಬೇವರ್ಸೀನ ಈ ಸುತ್ತಳ್ಳಿ ಶಿವ ಅಪ್ನ ಮಾಡ್ಯಾನ, ಈಗಿಂದೀಗಲೇ ಬರಬೇಕು ಅಂತ ಹೇಳಕಂಬ. ಅವನ್ ಹೇಳ್ಕಂಡ್ ನಾನು ಆತ್ರಿ ಅಪ್ಪ, ಒಂಟಿ ಎಲ್ಬಿನ ಮನುಷ್ಯ ಅದನ್ನು ಕಿತ್ ಕೈ ಕೊಟ್ಟಾನು ಕೂಡ ಬರಲ್ಲ. ಈ ಎರಡು ಹೊಲಸು ಬಾಯಿಗೆ ಯಾಕನ ಸಿಕ್ಕೊಂಡು ಶಿವನ. ಅಯ್ಯಯ್ಯೋ ಭೀಮ್ಯಾವ್, ಏ ಭೀಮ್ಯಾವ್. ಯಾವನ ನನ್ ಭೀಮ್ಯಾನವನು, ಎದೆ ಸೀಳ್ಬಿಡ್ತೀನಿ ನೋಡು. ಶರಣ್ರೀ ಭೀಮಪ್ಪನವ್ರ, ನಮ್ಮ ನಾಯಕರು ಹೇಳ ಕಳ್ಸ್ಯಾರ್ರಿ ಈಗ ಬರ್ಬೇಕಂತ್ರಿ. ಅವನ ಯಾವನ ನನ್ನನ್ನು ಬರಕ್ ಕೇಳ್ದವ್ರು, ಅವನೇ ಇಲ್ಲಿಗೆ ಬರಕ್ ಹೇಳು. ನೀವ್ ಹಿಂಗಂದ್ರಿ ಅಂತ ನಾನು ಅಲ್ಲೋಗ ಅಂದ್ರ ನಿಮ್ಮನ್ನ ಸೀಳ್ಬಿಡ್ತಾರ್ರೀ ಅಪ್ಪ. ಏಯ್ ಇನ್ ಒಂದ್ ನಿಮಿಷ ನೀ ಇಲ್ಲೇ ನಿಂತಿದ್ರೆ ನಿನ್ ಎದೆ ಸೀಳು ಉಪ್ ತುಂಬಿಡ್ತೀನಿ. ಹಂಗೆ ಹೇಳೇನ್ರಿ, ಎತ್ತಂತೇರಿ. ನನ್ನೇ ಬರಕ್ ಹೇಳದ್ನ ಅಲಾಳ್ ಟೋಪಿ, ಎಷ್ಟು ಮಸ್ತಿ ಆ ನನ್ ಮಗಂಗೆ. ಮುದ್ದಿನ ಗಿಣಿಯ ನನ್ನಮ್ಮ, ಹೊಟ್ಟೆ ಖಾಲಿ ಯಾಕಮ್ಮ, ಕಿಲಕಿಲ ನಗತಾ ತಿನ್ನಮ್ಮ, ನಗು ನಗ ನಗತಾ ಬಾಳಮ್ಮ. ಬಾ ಮಲ್ಕೋ ಬಾ. ಭೀಮಾ ನೀನು ಬಂದ ದಿನವೇ ನೋಡಪ್ಪ ಈಕೆ ಹೊಟ್ಟೆ ತುಂಬಾ ಉಣ್ಣದು. ಅದೇ ಅವ ಜನ್ಮದ ಋಣಾನು ಬಂದ ನಿಮಗೆ ಬುನ್ನು ಒಂದು ಗುಡಿಸೈತೋ ಏನೋ. ಶಾಸ್ತ್ರಿಗಳೇ, ಅಂಜಲಿಗೆ ತಂದೆ ತಾಯಿ ಎಲ್ಲ ನಾನೇಪ್ಪ. ನಾಗನಾಯಕನ ಕಣ್ಣು ನನ್ನ ಮಗಳ ಮೇಲೆ ಬಿತ್ತು, ಅವನ ಮೇಲೆ ಹೊಡೆದಾಡಕ್ ಹೋಗಿ ನನ್ನ ಅಳಿಯ ಹೊಳಿಪಾಲಾದ. ಗಂಡ ಸತ್ತ ಸುದ್ದಿ ತಿಳಿದ ಕೂಡಲೇ ಆಕಿನೂ ಹೊಣೆಗಾರ್ಕೊಂಡ್ಳು. ನಿಮ್ ಸಂಸಾರಕ್ಕೂ ಇದೇ ಮನೆ ಹಳ್ರು ಬೆಂಕಿ ಇಟ್ಟಿದಾರ ಶಾಸ್ತ್ರಿಗಳೇ? ಇವ್ರ ಪಾಪದ್ ಕೂಡ ತುಂಬ್ತಾ ಬರ್ತಾ ಇದೆ, ಇನ್ ಇವ್ರ ಆಟ ಸಾಗಲ್ಲ, ಸಾಗಕ್ ಬಿಡದು ಇಲ್ಲ. ಯಾಕಿವತ್ ಸರಸ್ವತಿ ಇನ್ನೂ ಬರ್ಲಿಲ್ಲ? ಹ್ಮ್ ಅದೇ ನೋಡಪ್ಪ, ದಿನ ಈ ಕಡೆ ಬರ್ತಿದ್ದಾಕಿ ಇವತ್ ಯಾಕೆ ಬರ್ಲಿಲ್ಲ ಅಂತೇನೆ. ನೀ ಏನೋ ಯೋಚನೆ ಮಾಡ್ಬೇಡ, ನಾ ವಿಚಾರಿಸ್ತೇನೆ. ಭೀಮಾ ಕತ್ಲಾಗಿ ಹೆಚ್ಚಿಗೆ ಅಡ್ಡಾಡ್ಬೇಡಪ್ಪ, ಅದ್ರಾಗೂ ಆ ಹೊಳಿ ದಂಡಿಯಾಗಿರೋ ಪಾಳ್ ಮನೆ ಕಡೆಗೆ ಮಾತ್ರ ಹೋಗ್ಬೇಡ. ಯಾಕೆ ಶಾಸ್ತ್ರಿಗಳೇ? ಸುಮಾರು 24-25 ವರ್ಷಗಳ ಹಿಂದ ದೊಡ್ಡ ನಾಯಕನ ಕೈ ಸಿಕ್ಕಿದ ಒಂದು ಹೆಣ್ಣಿನ ಮಾನಕ್ಕೆ ಸಂಸ್ಕಾರ ಬಂದಾಗ ಆಕೆ ಉರ್ಲಾಕೊಂಡು ಪ್ರಾಣ ತಕ್ಕೊಂಡ್ರಂತೆ. ಈಗ ಅದಾ ಹೆಣ್ಣು ಅಲ್ಲಿ ದೆವ್ವಾಗಿ ಅಡ್ಡಾಡ್ತಾಳಂತ ಮಂದಿ ಮಾತಾಡ್ಕೋತಾರಪ್ಪ. ನೀ ಇನ್ನು ಪ್ರಾಯದ ಹುಡುಗ, ಹುಷಾರಪ್ಪ. ಆಯ್ತು ಶಾಸ್ತ್ರಿಗಳೇ, ನಾ ಬರ್ತೀನಿ. ಒಳ್ಳೇದಪ್ಪ.
ನಿಲ್ಲಂಗಿಲ್ ಬಿಡಪ್ಪ.
ಸರಸ್ವತಿ ಎದೆ ಉಬ್ಬರ್ಸ್ಕೊಂಡು ನಡೆಯೋದು ನೋಡಿದ್ರ ನನಗ ನಿಲ್ಲಕ್ ಆಗ್ತಾ ಇಲ್ವಲ್ಲ ಶಂಕ. ನಿನ್ ಹಳ್ಳಿ, ನಿನ್ ಗೌಡಿಕಿ, ನಿನ್ ದರ್ಬಾರ್ನಾಗ ಆಕಿನ ಈಗಿಂದ ಈಗಲೇ ನನಗೆ ಯಾಕೋ ಬಳಬಳಿ ಕೊಡಬಾರ್ದು. ಆಹಾ, ಆತೇಳು ಆತೇಳು. ಗಂಗ, ಯಾಕ್ರಪ್ಪ ಯಾಕ ಹಿಡಿದ್ರಿ? ಮರಡಿ ಹಳ್ಳಿಯಿಂದ ನಾಗನಾಯಕರು ಬಂದಾರ, ನಮ್ ದಣಿಯವರು ನಿಮ್ ಮಗಳು ಸರಸ್ವತಿನ ಬಳುವಳಿ ಕೊಡ್ತಾರಂತ, ಅದಕ್ಕ ಈಕಿನ ಎತ್ಕೊಂಡು ಹೋಗಕ್ ಬಂದೇವೆ. ಈಗ ಇವರಿಬ್ರು ಹಿಡಿದು ಕಟ್ಟಕ್ ಆಕೆ ನಾ ಎತ್ತಾಕೊಂಡು ಬರ್ತೇನೆ. ಆಯ್ತು. ಯಾಕವ್ ಇಷ್ಟು ಗಾಬರಿಯಾಗಿ ಬರ್ತಿದ್ದಿ? ಸಂಕಣ್ಣ ನಾಯ್ಕನ್ ಕಡೆಯವರು ನನ್ನ ಅಟ್ಟಿಸ್ಕೊಂಡು ಬರಕತ್ತಾರ, ನನ್ ಹೆಂಗಾರ ಇವ್ರಿಂದ ತಪ್ಪಿಸ್ಕೊಂಡೋಗಿ ಭೀಮನ್ ನೋಡ್ಬೇಕು. ನೀ ಏನು ಚಿಂತೆ ಮಾಡ್ಬೇಡ, ಶಿವ ಅದಾನ ಬಾ, ನನ್ನಿಂದ ಬಾ, ಬರವ ನಂದಿ. ಈಗಿನ ಹ್ಯಾಗಾರ ಮಾಡಿ ಗುಟ್ಟಾಗಿ ಮರಡಿಲಿ ದಡಕ್ ಮುಟ್ಸ್ಬಿಡು. ಯಾಕಂದ್ರೆ ಕಡೆ ಕೇಳ್ತೀನಿ, ನೀ ಮೊದಲು ಬಾ, ನೀ ಬರವ. ಸರಸ್ವತಿ ಈ ಕಡೆ ಬಂದ್ಲೇನ? ಸರಸ್ವತಿನ? ಹಾ ಇಲ್ಲ, ಆಕೆ ಈ ಕಡೆ ಬರ್ಲೇ ಇಲ್ಲ. ಹಂಗೇನ? ಏಯ್ ನಿಂದ್ರ, ಏಯ್ ಏನಿದ ಎಳ್ನೀರ್ರಿ? ಎಳ್ನೀರ? ಕರೆಗೂ ದೊಡ್ಡವನಪ್ಪ. ಭೀಮಾ, ಭೀಮಾ. ಸರಸ್ವತಿ, ಇಷ್ಟು ಹೊಡೆದಾಕಿದ್ರು ನಂಗೆ ಯಾಕೆ ನೀ ಹೇಳಿ ಕಳಿಸ್ಲಿಲ್ಲ? ನಾನ್ ನಿನ್ಗೇನು ಅಂದೇನು? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಆಳ್ತಾನ? ನನಗೇನು ಆಗಿಲ್ಲ, ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ. ಏನು ಆಗಿಲ್ಲ ಅಂತ ನೀ ಎನ್ಕಂತಿ? ಆದ್ರೆ ನಿಂಗೆ ಹಿಂಗ್ ಹೊಡೆದಾಕರ ಅಂತ ಸುದ್ದಿ ತಿಳಿದು ನನ್ನ ಎದೆನೆ ಹೊಡೆದಾಗಿತ್ತು. ಇನ್ನು ಹುಡುಕಂತ ನಾನು ಅಪ್ಪಯ್ಯ ಅವ್ವ ಎಲ್ಲ ಹೊಂಟ್ವಿ. ದಾರಿಯಾಗ ಸಂಕ ನಾಯ್ಕನ ಕಡೆಯರು ನಾಗ್ ನಾಯ್ಕನಿಗೆ ಬಳಬಳಿ ಕೊಡ್ಬೇಕು ಅಂತ ನನ್ನ ನಿಂತ್ಕೊಂಡು ಹೋಗಕ್ಕ ಅಡ್ಡ ಹಾಕಿದ್ರು. ನಾ ಹೆಂಗೂ ತಪ್ಪಿಸ್ಕೊಂಡ್ ಬಂದೆ. ಅಪ್ಪಯ್ಯ ಅವಯ್ಯನ್ನ ಅವ್ರು ಹಿಡ್ಕೊಂಡು ಹೋಗಾರ, ಅವ್ರಿಗೆ ಏನ್ ಹಿಂಸೆ ಕೊಡಕತ್ತಾರೋ ಆ ಮನುಷ್ಯರು. ಗಂಡಸು ಸುದ್ದಿಗೆ ಬರಕ್ ನೀ ಯಾರೇ? ನಡಿಯ ನಡಿಯ ಮನೆ ಒಳಗೆ ಕುಂದ್ರು. Thank you.
ಇಕ್ಕ ಅವನ್ಗೆ. ಸರಸ್ವತಿ ನೀವು ಹೋಗು. ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಗೆ ಬರ್ತೀಯೋ ಇಲ್ಲ ಈ ಎಲ್ಲ ಬಣ್ಣಗಳಿಗೂ ಬೆಂಕಿ ಹಚ್ಚಿಬಿಡ್ಲ. ತಂಕಣ್ಣ ನಾಯಕ ಯಾರವ ನೀನು? ತಂಕಣ್ಣ ನಾಯಕನ ಹೆಂಡತಿ. ಗಂಡ ಮಾಡೋ ಅಲ್ಕ ಕೆಲಸ ನೋಡ್ತಾ ಸುಮ್ಮನೆ ಕೂತಿದ್ದು, ಈಗ ಅವನ ಪ್ರಾಣ ಉಳಿಸೋಕೆ ಕೊಳ್ಳಿ ಹಿಡ್ಕೊಂಡು ನಿಂತಿದ್ಯಾ? ಅದಕ್ಕಲ್ಲ, ಇಂಥ ನೀಚ ಗಂಡನ್ ಕೂಡ ಬಾಳಕ್ಕಿಂತ ನಾನ ಬಣ್ಣಕ್ಕೆ ಬೆಂಕಿ ಹಚ್ಚಿ ಅವ್ರು ಕೂಡ ನಾನು ಸಹಗಮನ ಮಾಡಿಬಿಡ್ತೀನಿ. ಬಡ್ಡಿ ಮಗನೆ, ಯಾರ ಮಾತ್ ಕೇಳಿ ಕೆಲ್ಸಕ್ಕೆ ಕೈ ಹಾಕ್ತೀಯೋ ಅವನಿಗೆ ಇದನ್ನ ನೀನು ಉಳಿಸೋದಕ್ಕೆ? ಭೀಮಾ, ಹೇಳ್ಕಿ ಮಾತ್ ಕೇಳಿ ಮಣ್ ತಿನ್ಬಿಟ್ಟೆ. ಸರಸ್ವತಿ ನನ್ನ ತಂಗಿ ಇದ್ದಂಗ, ನಾನ್ ಬಿಟ್ಬಿಡಪ್ಪ. ಭೀಮಣ್ಣನ್ ಕಾಲರ ಹಿಡೀರಿ, ಮಾಡಿದ ಪಾಪದ ಮಜ್ಜಿನರ ಕಮ್ಮಿ ಆದೀತು. ಭೀಮಣ ನಂಗೆ ಕ್ಷಮಿಸ್ಬಿಡಪ್ಪ, ಹಳ್ಳಿ ಮಂದಿ ಮುಂದ ನನ್ನ ಮಾನ ಪೈಸಕ್ ಪಂಚರ್ ಮಾಡ್ಬೇಡ. ಏಯ್, ಇವತ್ತು ನನಗಿದ್ದ ಕೋಪದಲ್ಲಿ ನೀನು ಜೀವಂತವಾಗಿ ಉಳಿದಿದ್ಯಾ ಅಂದ್ರೆ ಅದಕ್ಕೆ ನಿನ್ನ ಹೆಂಡತಿ ಮಾಡಿದ ಪುಣ್ಯನೇ ಕಾರಣ. ಊರಿಗೆ ನಾಯಕ ಅಂದ್ರೆ ತಂದೆ ಸಮಾನ. ಹಳ್ಳಿ ಜನ ಅವನ ಮಾತಿಗೆ ಮನ್ನಣೆ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಕಷ್ಟ ಸುಖಕ್ಕೆ ವಾರ್ಸ್ದಾರ್ ನೀವು, ಹಳ್ಳಿ ಮಾನ ಮರ್ಯಾದಕ್ಕೆ ಪಾಲ್ದಾರ್ ನೀವು. ಅಂತ ಬಡ ಜನರ ಮೇಲೆ ನೀವು ದೌರ್ಜನ್ಯ ತೋರಿಸಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನನ್ಗೆ ಹೀಗೆ ಬುದ್ಧಿ ತಿಳಿತು ಭೀಮಣ್ಣ, ಇನ್ ಮ್ಯಾಲಿಂತ ಹಲ್ಕಟ್ ಕೆಲಸ ಮಾಡದೆ ನ್ಯಾಯವಾಗಿ ಬಾಳ್ತೀನಿ. ನನ್ನ ಹೆಂಡತಿ ಮೇಲೆ ಆಣೆ. ಸಾಹೇಬ್ರು ಕರೆಕೊತ್ತಾರ. ಭೀಮಾ ಅಂದ್ರೆ ನೀನೇನಾ? ಹೌದು, ಯಾಕೆ? ಮರಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರೋ ಈ ಜಾಗದಲ್ಲಿ ಅಕ್ರಮವಾಗಿ ಗುಡಾರ ಹಾಕಿದ್ಯಾ ಅಂತ ದೊಡ್ಡ ನಾಯಕರು ಫಿರ್ಯಾದ್ ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನ ಬಂಧಿಸ್ತಾ ಇದ್ದೀನಿ. ಓಹೋ, ನಾಯಕ ಕಂಪ್ಲೇಂಟ್ ಕೊಟ್ರೆ ಬಂಧಿಸ್ಬಿಡ್ತೀರಾ? ಅವನೇನು ಕಾನೂನ ನ್ಯಾಯಮೂರ್ತಿನಾ ಅಥವಾ ಸರ್ವಾಧಿಕಾರಿನ? ಒಂದ್ ನಿಮಿಷ ಇರಿ. ಈ ಪತ್ರ ಓದಿ ನಿಮ್ಗೆ ಗೊತ್ತಾಗತ್ತೆ ಈ ಜಾಗ ಯಾರ್ದು ಅಂತ. ಸ್ವಾತಂತ್ರ್ಯ ಹೋರಾಟಗಾರ ಪೈಲ್ವಾನ್ ನಂಜಪ್ಪನವರಿಗೆ ಸರ್ಕಾರ ಕೊಟ್ಟಿರೋ ಜಾಗ ಇದು. ಇದನ್ನ ನಿಮ್ಮ ಹೆಸರಿಗೆ ಬರೆದಿದ್ದಾರೆ ಅಂದ್ರೆ ನೀವು ಅವ್ರ ಸಾಕು ಮಗನ? ಹೌದು. ದಯವಿಟ್ಟು ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಟ್ಟೆ, ಬರ್ತೀನಿ. ಏನ್ರೇ ಇನ್ಸ್ಪೆಕ್ಟ್ರ, ಅವನ್ನ ಅರೆಸ್ಟ್ ಮಾಡಿ ತತ್ತಾರ್ರಿ ಅಂದ್ರ ಹಿಂಗ್ ಬಂದು ಒಬ್ಬರೇ ನಿಂತ್ರಲ್ರಿ ಗರುಡಗಂದಂಗ? ನಾಯ್ಕರೇ, ಭೀಮಾ ಇರೋ ಜಾಗ ಅವನ ಹೆಸರಿನಲ್ಲೇ ಖಾತೆ ಆಗಿದೆ. ನೀವ್ ಈ ರೀತಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಗೆ ತೊಂದರೆ ಕೊಟ್ರೆ ನಾಳೆ ನಿಮ್ಮನ್ನೇ ಅರೆಸ್ಟ್ ಮಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಕಾನೂನು ಮಗನ? ಓಹೋ, ಕಾನೂನು ಕಟ್ಲಿ ಇವನ್ ಕೈಲಿ ಇದ್ದಂಗೆ ಮಾತಾಡಕ್ ಹತ್ಯಾನಲ್ಲೋ. ಇಂತ ನನ್ನ ಮಕ್ಕಳು ನಾನು ಯೋಸ್ ಮಂದಿ ನೋಡಿಲ್ಲ, ತಗ್ಗು ತೋಡು ಹೂತಿಲ್ಲ. ಕತ್ತುಕೊಟ್ಟು ನನ್ನ ಮಗನ, ಎಂಜಲ ಬಾಯಿ ನನ್ನ ಮಗನ, ಪೇರಾಮೆ ನನ್ನ ಮಗನ, ನನ್ನ ತಿಂದು ನನ್ನ ಮ್ಯಾಗ ಗುರುನ ಕತ್ತಿಯೇನೋ ಬಿಕ್ಕನ ಹಾಸೆ ನನ್ನ ಮಗನ.
ಏನವ ತಾಯಿ ನಡುಮದ್ಯ ನಿಂದು? ಮಾವರೆ, ಸಣ್ಣಾಕಿ ಗಂತಿನಿಂದ ತಪ್ತೀನಿ ಬೇಡ್ರಿ. ಬಾಯಿ ತೆಗೆದ್ರಿ, ಬರೀ ಹೊಲ್ಸ್ ಮಾತೇ ಆಡ್ತೀರಿ. ಕೋಟೆ ಕೊಟ್ಲಾಡ್ದವ್ರು ನಿಮ್ ಹಿರಿಯರು, ಹಿಂಗ್ ಹೊಲ್ಸ್ ಮಾತಾಡೋದು ಚಲೋ ಕಣಲ್ರಿ ನಿಮ್ ತುಕ್ಕ? ಹೌದವಾ? ಹೌದು. ಊರ್ ಮಂದಿ ಎಲ್ಲ ನನ್ನ ಬಾಯಾಗ ಹೊಲಸ ಮಾಡ್ತಾರ, ಅದಕ್ಕೆ ನನ್ನ ಬಾಯಿ ಹೊಲಸು. ನಾಳೆನೆ ಊರಾಗೆಲ್ಲ ಬೊಂಬಾಯಿ ಕಕ್ಕಸ್ ಕಟ್ಟಿಸ್ತೀನಿ, ಆಮೇಲೆ ನನ್ನ ಬಾಯಿ ಶುದ್ಧ ಆಗ್ತದ. ಬೊಂಬಾಯಿ ಕಕ್ಕಸ ಅದೆಂಗಿರ್ತೈತ್ರಿ? ನಿಮ್ ಮಾವ ಏನ್ ಬಾಯಿ ಇದ್ದಂಗ ಇರ್ತದವ? ನಿನ್ ಹೇಳ ಮಾವರ, ಹಂಗ್ ಬೈಯಂಗಿದ್ರ ಯಾವ್ದಾರು ವಸ್ತು ಮೇಲೆ ಬೈರಿ. ಆಯ್ತು ಬಿಡವ, ನೀನ್ ಯಕ್ಕಣ ಬಡಿಯ ನೋಡವ. ಇನ್ನು ಮುಂದ ನಿನ್ನ ಹತ್ರ ಮಾತಾಡ್ಬೇಕಾದ್ರ ನಾನ್ ನಾಲ್ಗೆ ತೊಳ್ಕಂಡೆ ಮಾತಾಡ್ತೀನಿ. ಆಯ್ದಿಲ್ಲ, ನೀವ್ ಒಳಗ್ ನಡಿ. ನಿನ್ನ ಕಂಬನ ಬಡಿಯ ಯಪ್ಪ, ನಿಮ್ ನಾಲ್ಗೆ ಸುದ್ದ ಮಾಡ್ಕೊಳ್ಳೋದು ಒತ್ತಟ್ಟ ಇರ್ಲಿ. ಆ ಭೀಮನಿಗೆ ಎಂಟದಿ ಐತ್ರಿ, ಯಾವ ಏಟ್ಗೂ ಸಿಕ್ಕಕ್ಕಿಲ್ಲ ಅಂತಾನಲ್ರಿ. ನಿಮ್ಮ ನೆಂಟರು ಸಂಕಣ ನಾಯಕರನ್ನು ಶಾಮಿಲ್ ಮಾಡ್ಕೊಂಡು ಹೆಂಗಾರ ಮಾಡಿ ಆ ಭೀಮನ್ ಖತಪ್ ಮಾಡೋದ್ ಯೋಚನೆ ಮಾಡ್ರಿ ಅಪ್ಪ. ನೀನು ಆಗಾಗ ತಲೆ ಕೆಲಸ ಮಾಡ್ತತಿ. ಏಳೇಳು ಜನ್ಮಕ್ಕೂ ನಿಮ್ ನಾಲ್ಗೆ ಸುದ್ದ ಆಗೋದಿಲ್ಲ ಬಿಡ್ರಿ. ನಿನ್ನ ಒಬ್ಬ ಎಕ್ಕಿಸಿದ ಬೇವಾರಸಿಕಾಯಿ ಹೊಡೆತ ತಿಂದ್ ಬಂದಿರಲ್ಲ, ನಾಟಕ ಬರಲ್ಲ ನಿಮ್ಗ? ಸುವಾರಗಳನ್ನು ತಂದು ಅದ್ದಾತು, ಅದನ್ನೆಲ್ಲ ನಾನಾಗ್ಲೇ ಮರ್ತ್ಬಿಟ್ಟಿನ್ರಿ. ನಾ ಮರ್ದ? ನೀ ಮರಿತಿ, ನಾಗ ಮರಿಬಹುದು, ಆದ್ರೆ ನಾನು ಸುತ್ತಳ್ಳಿ ಶಿವ ಮರೆಯಕಾದಲ್ಲಿ ನಿಮ್ಮ ಅಜ್ಜಿನ ಬಡಿಯ ಅಲ್ಲೇನು ಸೆರೆಗ್ ನೋಡ್ತೇನೆ ಸೂಗ. ಒಂದ್ ಮಾತು ಹೇಳ್ತೀನಿ ತಿಳ್ಕ, ಶತ್ರು ನಾ ಚಿಗರ್ನಾಗೆ ಚೂಟಾಕ್ ಬಿಡ್ಬೇಕು ಕಂಡೇ. ಅತ್ತ ಕೈನ ನನ್ ಜೊತೆ ಕೈ ಕುಲ್ಕು, ಆ ಭೀಮನ್ನ ಸುಲಭವಾಗಿ ಯಮನ ಪಾದ ಸೇರಿಸ್ಬಿಡೋಣ. ಹಾ, ನಾ ಒಂದ್ ಮಾತು ಕೇಳ ದೊಡ್ಡಪ್ಪರ. ಹೋದ್ರು ಯಾವ್ರ ಹತ್ತು ಅವತಾರ ಎತ್ತು ಬಂದ್ರು, ಯಾವ ರಾಕ್ಷಸನ ಕೈನಾಗೂ ಅವನ್ ಮುಗಿಸಕ್ಕಾಗ್ಲಿಲ್ಲ. ಹಂಗ ಭೀಮಾನೂ ಅವತಾರ ಪುರುಷನ. ಮೈಗೆ ಹೆಂಗೈತಲೇ ಮಗನ, ಪ್ರಜ್ಞೆ ಇಟ್ಕೊಂಡು ಮಾತಾಡಕ್ ಹತ್ತಿಯ ಇಲ್ಲ? ಭೀಮನ್ ಕೈಲಿ ಹೊಡೆತ ಬಿದ್ಮ್ಯಾಗ ನನಗಂತೂ ಬುದ್ಧಿ ಬಂದದ, ನಿಮ್ಗ ಇನ್ನೂ ಬಿದ್ದಿಲ್ಲ ಅಂತ ಕಾಣ್ತದ. ದೊಡ್ಡಪ್ಪರ, ಭೀಮನ್ ಮ್ಯಾಗೆ ನಿಮ್ಗೆ ಯಾಕಷ್ಟು ದ್ವೇಷ? ಅವ್ನ್ ನಿಮ್ಗೇನ್ ಕೇಳ್ ಮಾಡ್ಯಾನ ಅಂತ? ನನ್ನ ಮಗನ ಮ್ಯಾಗ ಕೈ ಮಾಡ್ಯಾನ? ನಿಮ್ ಮಗ ನಮ್ಮೂರ್ ಹೆಣ್ಣಿನ ಮ್ಯಾಗ ಕಣ್ ಹಾಕ್ದ, ಅದ್ಕ ಭೀಮಾ ಅವ ಮ್ಯಾಗ ಕೈ ಮಾಡ್ದ. ತಪ್ಪು ಮಾಡ್ದವ್ರ್ಗ ಶಿಕ್ಷೆ ಆಗ್ಲೇಬೇಕಲ್ಲೇನ್ರಿ? ಶಿಕ್ಷೆ ಕೊಡಕ ಅವನೇನ್ ಪೊಲೀಸ್ ಆ ಕೋರ್ಟ? ನೀ ಎತ್ತಿನ ಮನುಷ್ಯ, ಪೊಲೀಸು ಕೋರ್ಟು ಇದ್ದಂಗ್ರಿ. ಸೂಗ ಸೂಗ ನೋಡಲೇ, ನಾವು ಪಾಳೆಗಾರರು. ಈ ಭೂಮಿ, ಈ ಭೂಮಿ ಮ್ಯಾಗಿರೋ ಸಕಲ ಜೀವರಾಶಿಗಳ ಮ್ಯಾಗೂ ನಮಗ್ ಹಕ್ಕಾಯ್ತಲೇ ಹಕ್ಕು. ಆ ಕಾಲ ಮುಗಿಸತ್ರಿ ಮಾವರೇ. ನನಗ ಎಲ್ಲ ಕಾಲನು ಒಂದೇ ಕಣಬೇ, ಕಾಲ ನನ್ನ ಕಾಲು ಮೆಟ್ಟಿದ್ದಂಗೆ. ದೊಡ್ಡವ್ರ ಎದುರಾಗ ನಿಂತು ಹೆಂಗ್ ಹೆಂಗ್ ಮಾತಾಡಕ್ ಹತ್ತೀನಿ? ಕ್ಷಮಿಸ್ರಿ, ನಿಮ್ ವಯಸ್ಸು ಸ್ಥಾನಮಾನಕ್ ತಕ್ಕಂಗ ನೀವ್ ನಡ್ಕೊಂತಿಲ್ರಿ. ನನ್ ಗಂಡನ ತಪ್ಪದಾರಿ ಹೇಳ್ಕೊಂಡು ನೀನು ಆ ಭೀಮನಿಗೆ ಬಹಳ ಹೆದರಾಕತ್ತಿ ಅನ್ನಂಗ ಆತು. ನಾ ಯಾರಿಗೂ ಹೆದರಾಕಿ ಅಲ್ಲ, ನಾನು ಕಿತ್ತೂರಿನ ಹೆಣ್ಣು. ನಾ ಹೆದರೋದು ನನ್ನ ಆತ್ಮಕ್ಕ, ನನ್ನ ಮನಸ್ಕ. ಪಾಳೆಗಾರರು ಅಂದ್ರೆ ಗೂಂಡಾಗಳಲ್ಲ, ಹಳ್ಳಿ ಮಂದಿಗೆ ತಂದೆ ತಾಯಿ ಸಮಾನ. ಹೆತ್ತ ಮಕ್ಕಳಿಗೆ ವಿಷ ಹಾಕೋ ಬುದ್ಧಿನ ನಮಗ್ ಹೇಳ್ಕೊಡ್ಬೇಡ್ರಿ. ಆ ಬೇವಾರ್ಸಿ ಭೀಮಾ, ಹೆತ್ತ ಮಗನೇನ ಬೇ ನಿನಗ? ಅವನಿಗೆ ತಾಯಿ ಆಗೋ ಪುಣ್ಯ ನನಗಿಲ್ರಿ ಮಾವರ. ಆದ್ರೆ ಭೀಮಾ ಈ ಊರಿನ ಮಗ, ನನ್ ಮಾಂಗಲ್ಯ ಉಳಿಸಿದ ಆಪತ್ ಬಾಂಧವ. ಅವನಿಗೆ ಕೇಳ್ ಬಯಸೋರ್ನ ನಾ ಸುಮ್ಕೆ ಬಿಡೋಣಲ್ರಿ. ಯಾಕಲೇ ಹೆಣ್ಣು ಕುನ್ನಿ, ಯಾರ ಮುಂದೆ ಮಾತಾಡಕ್ ಹತ್ತಿ ಅನ್ನ ಜ್ಞಾನ ಐತೆ ನಿನಗ? ಹಂಗೆ ಮಕ ಕಿತ್ತೋಗಂಗೊಡಿತೀನಿ ನಿನ್ನ ಜೇನ ಬಡಿಯ. ಬರೀ ನಿಮ್ ಮಾತೆ ಹೊಲ್ಸಂತಿದ್ದೆ, ನಿಮ್ ಮನ್ಸು ಹೊಲ್ಸು. ಚನ್ನಿ, ನಾನು ಮನಸ್ಸು ಮಾಡಿದ್ರ ನಿನ್ನು ನಿನ್ನ ವಂಶ ನಿರ್ವಂಶ ಮಾಡ್ಬಿಟ್ಟೆನ ಬೇ. ಕೊಲ್ಲೋನಿದ್ದಂಗ ತಾಯಿ ಅವನು ಇರ್ತಾನ. ಕಾಯ್ಕೊಂಡು ಕುಂತೀರು? ಏ ಶಂಕ ನಡಿಯೋ,
ಅವ್ರು ಬರಂಗಿಲ್ಲ, ನೀವು ಹೋಗ್ಬೋದು. ಶಂಕ, ನಾ ಹೇಳಿದ್ ಕೇಳಿಸ್ಲಿಲ್ಲ ಏನ್ ನಿನ್ಗ? ನಡಿಯೋ ಹೇಳ್ತಿ ಮತ್ ಕಟ್ಕೊಂಡು ಧರ್ಮರಾಯ ಕಿಟ್ನಂತ ನೀವ್ ಒಳಗ್ ಬರ್ರಿ. ಮುಟ್ಟಾಳ, ನೀ ಹೇಳಿ ಗಣಲೇ ಹೇಳಿ. ನನ್ ಗಂಡ ಹೇಳಿ ಆದ್ರೂ ಅದ್ ನನಗ್ ಪಸಂದ, ಆದ್ರೆ ನಿಮ್ ಹಂಗ್ ಕೇಳಿ ಆಗೋದ್ ಬ್ಯಾಡ್ರಿ. ನೀವಿನ್ ಹೋಗ್ಬೋದು. ಏನೇ ಲೌಡಿ, ನನ್ ಹೋಗು ಅಂತೀಯೇನೇ? ನಿನ್ ಕೆಟ್ಟ ಜಾತಿ ತಂದು ಇಷ್ಟ ಹೊತ್ತು ಮರ್ಯಾದೆ ಕೊಟ್ಟು ಹೇಳ್ದೆ, ಆದ್ರೆ ಕಿಂಗ ನೀವ್ ನಿಮ್ ನಾಲ್ಗೆನ ಹರಿಯಾಕ್ ಬಿಡ್ತಿದ್ರೆ ಹೋಗಲೆ ಅಂದ್ರು ಅಂದೇನು. ಆ ಮಾತ್ ಸಣ್ಣಾಕಿ ಬಾಯಿಂದ ಬರಕ್ ಮುಂಚೆ ನೀ ಇಲ್ಲಿಂದ ತೊಲಗು. ಹೊಕ್ಕೇನೆ ಹೊಕ್ಕೇನಿ. ಲೇ ಶಂಕ, ನನ್ನ ಎದುರು ಹಾಕೊಂಡು ಎಷ್ಟು ದಿವಸ ಬಾಳ್ವೆ ಮಾಡ್ತೇನೆ ನಾನು ನೋಡ್ತೀನಿ ಕಣ್ಲಿ. ನೀನು ಅಷ್ಟೇ ಸೆರಗ್ ನಲ್ ಗಂಟೆ ಹಾಕೋ ಈ ಮಾತ್ನ. ಇನ್ ಮುಂದ ಈ ಮನೆ ಹೊಸಲು ತುಳಿಯಲ್ಲ ಬೇ. ದೊಡ್ಡ ಉಪಕಾರ ಆತು, ದೇವರ್ಗ ಜೋಡಿ ಕಾಯಿ ಓಡಿಸ್ತೀನಿ. ಹೋಗ ಹೋಗಲೆ ಮನೆ ಹಾಳ. ಏನಂದೇ ನನ್ನ ಮನೆ ಹಾಳ ಅಂತೀಯೇನೆ? ನಿನ್ನ ಹೆಣ್ಣು ಅಂತ ಬಿಟ್ಟೀನಿ, ಹೊಕ್ಕೀನಿ. ಮತ್ತೇನಾರ ಈ ಮನೆಗೆ ಬಂದ್ರ ನಿನ್ನ ಪಾಲ್ಗಿ ಎಮನಾಗ ಬರ್ತೀನಿ. ಚೆನ್ನಿ, ದೊಡ್ಡಪ್ಪ ವಿಶ್ವಾಸನ ಆ ಕಾಗೆ ಸಾವಾಸ ನಮಗ್ ಬ್ಯಾಡ್ರಿ. ಕೋಟಿ ವರ್ಷ ಕೆಟ್ಟವ್ರು ಅನ್ನಿಸ್ಕೊಂಡು ಬಾಳಕ್ಕಿಂತ ಒಳ್ಳೆಯವ್ರು ಅನ್ನಿಸ್ಕೊಂಡು ಒಂದು ದಿನ ಇದ್ದು ಹೋಗಣ್ರಿ. ನಡೀರಿ, ರೊಟ್ಟಿ ತಂಗಾಗ್ತೈತಿ, ನಾನ್ ಬರ್ರಿ. ನಾನ್ ಬರ್ಲಾ? ನಿಂದ್ರ ಬಿಳೆ ಕೋಳಿ, ನೀನ್ ಯಾರೇ ಜಂಬದ ಕೋಳಿ? ಗೊತ್ತಿಲ್ಲೇನು? ಸುತ್ತಹಳ್ಳಿ ಶಿವ ದೊಡ್ಡ ನಾಯಕನ ಓನ್ಲಿ ಮಗಳು ಗಂಗಾ. ಅದೇನ್ ಬೊಗಳ್ಬೇಕು ಅಂತಿದ್ಯೋ ಕನ್ನಡದಲ್ಲಿ ಬೊಗಳೆ ಬಿಕ್ರಾಸಿ. ನಾನು ನಾಯಕನ ಮಗಳ ದಿನೇ ಪರದೇಶಿ. ಏ ವಯ್ಯಾರಿ, ನನಗೂ ಅವ್ವ ಅಪ್ಪ ಆಧಾರ. ಏನ್ ಬೇಕು ನಿನ್ಗ? ಓಹೋ, ಕೇಳಿದ್ದೆಲ್ಲ ಕೊಡಕ ನೀನೇನ್ ಕಾಮದೇನೇನ? ಕೇಳ್ ನೋಡೆ ಕಾಮದರ್ಗಿಣೆ. ಹಂಗಾದ್ರ ಭೀಮನ್ ಬಿಟ್ಕೊಡ್ತೀಯಾ ನನಗ? ಏನಂದಿ, ನೀನ್ ಪೊದೆಯಾಗ ಚಲ್ಲಾಟ ಆಡಕ್ ಹತ್ತಿದ್ದನ್ ನಾನ್ ನೋಡೇನಿ. ಯಾಕ ಬೆವರಕ್ ಹತ್ತಿದ್ಯಲ್ಲ, ಬೆದರ್ಬಿಟ್ಟೇನ? ನನ್ ಲಗ್ನ ಅವನ್ ಜೊತೆಯಾಗ ಅಂತ ಹಿರಿಯರು ನಿಷ್ಕರ್ಷ ಮಾಡಾರ, ನಾನ್ ಯಾಕ ಹೆದರ್ಲಿ? ಹೆದರ್ಲೇಬೇಕು, ಯಾಕಂದ್ರ ಈ ಲಗ್ನ ನಡೆಯಂಗಿಲ್ಲ. ಯಾಕ? ಭೀಮನ್ನ ಸುತ್ತಹಳ್ಳಿ ಶಿವನ ಮಗಳು ಲವ್ ಮಾಡಕ್ ಹತ್ಯಾಳ, ಅದಕ್ಕ ಆದ್ರ ನನ್ ಪ್ರೀತಿಸ್ತಿರೋದು ಅಷ್ಟೇ ಖಾರೆ. ನಿನ್ ಹತ್ರ ಏನಾಯ್ತಿ ಅಂತ ಅವನ್ ನಿನ್ನ ಪ್ರೀತಿ ಮಾಡಕ್ ಹತ್ಯಾನೆ? ಬಣ್ಣದಾಗ ಅಂದ ಚೆಂದದಾಗ ಎತ್ತದಾಗ ಮೈ ಕಟ್ಟನಾಗ ನಿನಗಿಂತ ಮಜಬೂತಾಗಿ ಇಲ್ಲೇನ? ಅಷ್ಟಿದ್ರ ಆತೇನ? ನನಗಾದ್ರ ಆಕರ್ಷಣೆ ಐತಿ, ವಿದ್ಯೆ ಐತಿ, ರೊಕ್ಕ ಐತಿ. ಅವನಗಂದ್ರ ಕೋಟಿ ರೊಕ್ಕ ಆದ್ರೂ ಕೊಟ್ಟೇನು. ನಿನ್ನ ಕೋಟಿ ರೊಕ್ಕ ಕಾಲ ಕಸ ನನಗ. ನನ್ನ ಭೀಮನ ನನ್ನ ಕೋಟಿ, ಅವನೇ ನನ್ನ ಸರ್ವಸ್ವ. ಛಲಕ್ ನಿಂತ್ರ ನಿನ್ನ ಕೊಂದಾದ್ರೂ ಸೈ, ಭೀಮನ್ ಪಡೆಯೋದ ಖರೆ. ನಿಮ್ಮ ರಕ್ತನೇ ಅಂಥದ್ದು. ಮಾತಗ್ ಮುಂಚೆ ಕೊಲಿ ಸುಲಿಗೆ ಇಂತೀರಿ, ನನ್ನ ಕೊಂದ್ರೂ ಸೈ, ಭೀಮ ಮಾತ್ರ ಜನ್ಮದಾಗ ನಿನಗ್ ಸಿಗೋಂಗಿಲ್ಲ. ಯಾಕ? ಅವನು ನನ್ ತನ್ ಪ್ರಾಣ ಅಂತ ತಿಳ್ದಾನ. ಗಂಡು ಹಾರೋ ದುಂಬೆ ಹಂಗ, ರಂಭೆ ಅಂತ ಹೆಣ್ಣು ತಾನಾಗಿ ಸಿಕ್ರ ಬಿಟ್ಬಿಡ್ತಾನೇನು? ಅದ್ನ ಅಸಾಧ್ಯ ಅನ್ನೋದು. ಅಸಾಧ್ಯನ ಅಸಾಧ್ಯ ಮಾಡೋದೇ ಈ ನಾಯಕನ ಮಗಳ ಸ್ಪೆಷಾಲಿಟಿ. ಭೀಮ ನನ್ ಬೆನ್ ಹತ್ತಿ ಬರೋ ಹಂಗ್ ಮಾಡಿದ್ರ ನನ್ ಹೆಸರು ಗಂಗಾನೇ ಅಲ್ಲ, ಗೊತ್ತಾಯ್ತೇನ? ಆತ್ ಗಂಗಾ, ಅವನ್ ನಿನ್ ಪ್ರೀತಿಸಿ ನಿನ್ ಬೆನ್ ಹಿಂದೆ ಬಿದ್ರ ನಾನು ಸೋತು ಅವನ ನಿರ್ಗ ಬಿಟ್ಕೊಟ್ಟಿನು. ಯಾರಿಗ ಲಭ್ಯ ಆಯ್ತೋ ಅವ್ರಿಗೆ ದಕ್ಲಿ. ಇದೇ ಮಾತೇನು? ಮಾತಂದ್ರೆ ಮಾತು, ಈ ಸರಸ್ವತಿ ಮಾತು ತಪ್ಪಳಲ್ಲ. ಅಪ್ಪಯ್ಯ. ಏನವ ತಂಗಿ? ಅಪ್ಪಯ್ಯ, ನಾ ಹುಟ್ಟದಾಗಾತು ಅದು ಬೇಕು ಇದು ಬೇಕು ಅಂತ ಎಂದರೆ ಕೇಳಿನ? ಯಾಕಬ್ಬಾ ಹಿಂಗ ಮಾತಾಡಕಸ್ತಿ? ಈ ಮನೆಯಾಗ ನಿನಗೆ ಏನ್ ಕಮ್ಮಿ ಆಗೈತಿ? ಇನ್ನು ಏನ್ ಬೇಕು ಕೇಳು. ಅಪ್ಪಯ್ಯ, ನಾ ಒಂದೊಂದು ಮಾತು ಕೇಳ್ತೇನೆ, ಇಲ್ಲ ಅಂದ ನಡೆಸ್ಬಿಡ್ತೀಯ? ಗಂಗು, ನೀ ಮನೆ ಹೆಣ್ಣುಮಗಳು, ನನ್ನ ಮುದ್ದಿನ ಕೂಸ್. ಈ ಸುತ್ತಳ್ಳಿ ಶಿವ ಅಷ್ಟು ನಡೆಸ್ಕೊಡ್ಲಾರ್ನ? ಕೇಳವ ಕೇಳು. ಅಪ್ಪಯ್ಯ, ಅಪ್ಪಯ್ಯ, ನನಗ ಭೀಮ ಬೇಕು. ಏನಂದಿ? ಅಪ್ಪಯ್ಯ, ನನಗ ಭೀಮನ್ ಮ್ಯಾಗ ಮನಸ್ಸಾಗೈತಿ, ಅವನ್ನೇ ಲಗ್ನ ಆಗ್ಬೇಕು ಅಂತ ನನ್ನ ಆಸೆ. ಗಂಗಿ, ಏನ್ ಬೊಗಳಕ್ ಹತ್ತೀಯ ನೀನು? ಸುತ್ತ 40 ಹಳ್ಳಿಯಾಗ
ಒಂದು ನರಪ್ರಾಣಿನು ನನ್ನ ಮುಂದೆ ಉಸಿರೆದ್ದೇ ಇರೋವಾಗ ಆ ಭೀಮಾ ನನ್ನ ಮ್ಯಾಗಿದ್ದಿಟ್ಟಾನ ಆ ಬೇವರ್ಸಿನ ತಗ್ಗದೋಡು ಹೂಳಬೇಕು ಅಂತ ನಾನು ಹಠ ತೊಟ್ಟಿನಿ. ಅಂತಹ ನನ್ನ ಬದ್ಧ ವೈರಿನ ಲಗ್ನ ಆಗ್ತೀನಿ ಅಂತ ನನ್ನ ಮುಂದೆ ಹೇಳಿ ನನ್ನ ರಕ್ತ ಕುತ್ಸಕತ್ತಿಯಲ್ಲೇ ಎಷ್ಟು ಧೈರ್ಯ ನಿನಗ? ಧೈರ್ಯದ ಮಾತು ಏನ್ ಕೇಳ್ತೀಯಪ್ಪಯ್ಯ? ನನ್ನ ಮೈಯಾಗ ಹರಿತಿರೋದು ನಿನ್ ರಕ್ತನ, ಅದಕ್ಕ ನಾನ್ ಸೀದಾ ಸೀದಾ ನಿನ್ನ ಎದುರುಗ ಹೇಳಕತ್ತೀನಿ. ನಿನಗೂ ಆ ಭೀಮನಿಗೂ ಏನ್ ದ್ವೇಷ ಇದ್ರೆ ನನಗೇನ? ನಾನ್ ಲಗ್ನ ಆಗೋದು ಅವಣ್ಣ. ಗಂಗಿ ಗಂಗಿ ಹುಚ್ಚಿಗೆ ತಿಳಿದಾಗ್ತೇನೆ ನನಗ ಹುಚ್ಚಲ್ಲ ಅಪ್ಪಯ್ಯ. ಆ ಬಾಲಣ್ಣನ ಮಗಳು ಸರಸ್ವತಿ ಆ ಭೀಮನ್ನ ತನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕಾದ್ಯಾಳ. ನಾ ಸುತ್ತಹಳ್ಳಿ ಶಿವನ ಮಗಳು, ನಾನ ಆ ಭೀಮನ್ ಲಗ್ನ ಆಗಾಕಿ ಅಂತ ಆಕೆ ತವ ಜಿದ್ದು ಕಟ್ಟಿ ಬಂದಿನಿ. ಆ ಜಿದ್ನ ತೀರಿಸ್ಕೊಂಡೆ ತೀರಿಸ್ಕೊಂತೀನಿ. ಏ ಗಂಗಿ, ಆ ಅಡವೆ ಸರಸ್ವತಿದ ಏನೇ ನಿಂತಿತ್ತು? ಆ ಭೀಮನ್ ಬಿಟ್ಟರೆ ಯಾರು ಗಂಡಸನವ ಸಿಗ್ಲಿಲ್ಲ ನಿನ್ಗ? ಭೀಮನೇ ಗಂಡ್ಸನ ಅಂತಿಯಲ್ಲ, ನೀ ಗಂಡ್ಸೇನು? ಅವನ್ ಕೂಡ ಬಡದಾಡಕ್ ಹೋದಾಗೆಲ್ಲ ಮಗ್ಗಲ್ ಮಾಡಿಸ್ಕೊಂಡ್ ಬರ್ತಿ. ನೀನು ಗಂಡಸ್ತನದ್ ಮಾತಾಡ್ತೀಯಾದಿ ಕತ್ತಿ ಕೊಟ್ಟಿದ್ದು ನನ್ನ ಮಗನ ಮನಿ ಹೆಣ್ಣು ಮಗಳ ಮೇಲೆ ಕೈ ಮಾಡ್ತೀಯ, ನಾಚಿಕೆ ಆಗಲ್ಲ ನಿನಗ? ಲೇ ಗಂಗಿ ಹೇಳಕ್ಕೆ ಕಿವಿಗೊಟ್ಟು ಕೇಳು. ಹಿಂದೇ ಕಡೆ ಇನ್ನೆಂದಾದ್ರೂ ಅವನ್ ನಿಮ್ಮ ಮನೇಲಿ ನೆನೆಸ್ಕೊಂಡಿ ಅವನ ಹೆಸರು ಎತ್ತಿ ನಿನ್ ಹೆತ್ತ ತಂದೆ ನಾನೇ ನಿನ್ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಅಪ್ಪಯ್ಯ ನೀನು ಕಿವಿ ಇಟ್ ಕೇಳು, ನೀನ್ ನನ್ನ ಕೊಂದ್ರ ಚಿಂತಿಲ್ಲ. ಈ ಜನ್ಮದಾಗ ನಾನು ಲಗ್ನ ಆಗೋದಿದ್ರ ಅದು ಭೀಮನ್ನ 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 ನಿಮ್ದಮ್ಮಯ್ಯರಿ ಗಂಗವ್ವ ಯಾಕವ್ವ ರಂಪಾಟ ಮಾಡ್ತಿ ಬಾರವ್ವ. ನನ್ನ ಮೇಲೆ ಜಿದ್ದಿಟ್ಕೊಂಡಿದ್ದು ಅಲ್ದೆ ನನ್ನ ಮನೆ ಮುರಿಯಾಕೆ ನನ್ನ ಮಗಳ ಮೇಲೂ ಕಣ್ಣು ಹಾಕಿದ್ಯನ್ಲೇ. ನಿನ್ನ ಹೆಣಾನ ಹರಿದು ಹರಿದು ನಾಯಿನರಿಗೆ ಹೊಕ್ಕಳಿಲ್ಲ. ನನ್ನ ಹೆಸರು ಸುತ್ತಳ್ಳಿ ಶಿವಾನೇ ಅಲ್ಲ ಮಗನ. ಕಾಯಲಾರೆ ನಾಳೆ ಗಂಟ ನೂರು ಕಂಬದ ಮನೆಯ
ಕಳೆದು ಬಂದ ಹೆಣ್ಣನ್ನ ತಿರಸ್ಕರಿಸೋನು ಒಬ್ಬ ಗಂಡಸೇನು? ಕಾಮ್ಸನ್ನ ಹಿಡಿದಿರೋ ಹೆಣ್ಣುಗಳ ಹಿಂದೆ ಬಿಡುವಂತ ಥರ್ಡ್ ಕ್ಲಾಸ್ ಗಂಡ್ಸ್ ನಾನಲ್ಲ. ಇದು ಕಾಮ ಅಲ್ಲ ಭೀಮ, ಪ್ರೇಮ. ನನಗ್ ನಿನ್ನಲ್ಲಿ ಕಾಮನೂ ಇಲ್ಲ ಪ್ರೇಮನೂ ಇಲ್ಲ. ಯಾಕ ಆ ಸರಸ್ವತಿಗಿಂತ ನಾನು ಯಾತ್ರ ಕಮ್ಮಿ ಇದ್ದೀನಿ? ಮೂರಲ್ಲಿ ನಾಚಿಕೆ ಮಾನ ಮರ್ಯಾದೆ. ನಿನಗಾಗ ನಾನು ಏನ್ ಬಿಡಕ್ಕೂ ತಯಾರ. ಕಡೆಗ ನನ್ ಜೀವ ಸಹಿತ ನನ್ನನ್ನು ಕ್ಷಮಿಸು ಗಂಗಾ. ಉದ್ರೇಕದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ದೇವರು ನನಗೆ ಕೊಟ್ಟಿರೋದು ಒಂದೇ ಮನಸ್ಸು, ಅದು ನಾನಾಗಲೇ ಸರಸ್ವತಿ ಕೊಟ್ಟಾಯ್ತು. ನನ್ ಪ್ರೀತಿಗ ಬೆಲೆನೇ ಇಲ್ಲೇನು? ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯನಾ ಗಂಗಾ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದಿರೋ ಒಂದೇ ವಸ್ತು ಅಂದ್ರೆ ಪ್ರೀತಿ. ಅದನ್ನ ಸಿಕ್ ಸಿಕ್ಕದವ್ರಿಗೆಲ್ಲ ಹಂಚಕ್ಕಾಗತ್ತಾ? ಬಯಸಿ ಬಂದ ಹೆಣ್ಣು ಅಂತ ನೀನ್ ಅನುಭವಿಸಿ ಬಿಟ್ಬಿಡ್ಬೋದಾಗಿತ್ತು. ಆಗ ನಿನ್ ಜೀವನ ಏನಾಗ್ತಿತ್ತು? ನನ್ನ ಮರ್ಯಾದೆ ಏನಾಗ್ತಿತ್ತು? ಯೋಚನೆ ಮಾಡಿದ್ಯಾ? ನಿಮ್ಮಪ್ಪ ನಿಮ್ಮಣ್ಣ ಇಡೀ ಹಳ್ಳಿಲಿ ಎಷ್ಟು ಹೆಣ್ಣು ಮಕ್ಳು ಬಾಳನ್ನು ಹಾಳು ಮಾಡಿದ್ದಾರೆ ಅಂತ ಗೊತ್ತಿದ್ದು ನೀನು ದುಡುಕ್ತಾ ಇದ್ಯಾ? ಗಂಗಾ, ನೀನು ಒಂದು ಹೆಣ್ಣು, ನಿನ್ನ ಮನಸ್ಸನ್ನ ಹತೋಟಿಲಿ ಇಟ್ಕೋಬೇಕು. ಸಾಧ್ಯವಾದ್ರೆ ನಿಮ್ಮಪ್ಪ ನಿಮ್ಮಣ್ಣನ ತಿದ್ದಿ ಈ ಊರಿಗೆ ನಿಮ್ಮ ಮನೆತನಕ್ಕೆ ಹೆಸರು ತಂದ್ಕೊಡು. ಒಂದು ಮಾತು, ನಿನ್ ಯಾವತ್ತೂ ಈ ರೀತಿ ನನ್ನ ಹಿಂದೆ ಬೀಳ್ಬೇಡ. ನಾನು ನಿನಗೆ ದಕ್ಕವನಲ್ಲ. ಈ ಜನ್ಮದಲ್ಲಿ ಸರಸ್ವತಿನೇ ನನ್ನ ಹೆಂಡತಿ. ನೀನು ಮಾಡ್ಕೊಂಡಿರೋ ತಿಳಿಗೇಡತನಕ್ಕೆ ನೀನೇ ಅನುಭವಿಸು. ನನ್ನ ಯಾಕೆ ಹೇಳ್ತೀಯ? ಹಾಗಾದ ನೀ ಕೈ ಬಿಟ್ರೆ ನಾ ಬಂದ್ ಗುಳಿಯಾಗಿಲ್ಲ. ಹಂಗಾರು ಮಾಡಿ ನಮ್ಮ ಅವ್ವ ಅಣ್ಣನ ಕೂಡ ಸೇರಿಸ್ಬಿಡೋ ಅಪ್ಪ. ಇನ್ ಮುಂದಾದ್ರೂ ಹೀಗೆಲ್ಲ ದಡ್ಡನ್ ತರ ನಡ್ಕೊಳಲ್ಲ. ನಿನ್ ತಾಯಿ ನಿನ್ ಅಣ್ಣನ ಜೊತೆ ಅನ್ಯೋನ್ಯವಾಗಿರ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಆತ್ ಭೀಮಣ್ಣ, ಇನ್ ಮುಂದೆ ಇಂತ ಹೋಲಿಸ್ತಿನೋ ಕೆಲಸ ಮಾಡಂಗಿಲ್ಲ. ಯಾವ ರಾಣಿ, ನನ್ನ ಎತ್ತು ಗಾಡಿನ ಉಳಿಸ್ಕೊಡು ಭೀಮಣ್ಣ. ಸರಿ ನಡಿ. ಮರ್ಯಾದೆಯಿಂದ ಗಾಡಿನ ಲಕ್ಷ್ಮಣನ್ ವಾಪಸ್ ಕೊಡು. ಸಾಧ್ಯ ಇಲ್ಲ, ದೊಡ್ಡ ನಾಯಕರ ಅಪ್ಪಣೆ ಆಗೈತಿ. ಅಪ್ಪಣೆ ಆಗಿದ್ಯಾ? Yeah.
ಬಿಚ್ಚರು ಎದ್ಬೇಡ ಲಕ್ಷ್ಮಣ, ಗಾಡಿ ಹತ್ತು. ತಮ್ಮ ಲಕ್ಷ್ಮಣನ್ಗೆ ಆ ನಾಯಕರ ನಿಜವಾದ ಬಣ್ಣ ಗೊತ್ತಾಗಿ ಬುದ್ಧಿ ಬಂದಿದೆ. ಇನ್ ಮುಂದೆ ನಿಮ್ ಜೊತೆ ಮರ್ಯಾದೆಯಿಂದ ಬಾಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ಒಳಗೆ ಕರ್ಕೊಳ್ಳಿ ಲಕ್ಷ್ಮಣ. ಲಚ್ಚ ಲಕ್ಷ್ಮಣ, ಯಾಕಪ್ಪ ಹಿಂಗ್ ನಿಂತಿ? ಬಾರ ಒಳಕ್ಕ. ಮರ್ತ್ಬಿಡ, ಅಳ್ಬೇಡ. ಅಲ್ಲ, ಹಿರಿಯರು ಹೇಳಿಲ್ಲೇನ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ? ಅಲ್ಕಣ, ನೀ ಮನೆ ಬಿಟ್ಟು ಹೋದಾಗ್ಲಿಂದ ಅವ್ವ ಒಂದ್ ಸರಿಯಾಗಿ ಉಂಡಿಲ್ಲ, ಆಕೆ ಕಣ್ಣಿಗೆ ನಿದ್ದಿ ಹತ್ತಿಲ್ಲ. ಹ್ಯಾಂಗ್ ತೊರ್ಗೋಗಳ್ ನೋಡು ಅವ, ನೋಡವ ಲಕ್ಷ್ಮಿ. ನೀನ್ ಬುದ್ಧಿ ತಿಳಿದು ಮತ್ತೆ ಬಂದೆ ಬರ್ತೀಯ ಅಂತ, ಏನೋ ಕೆಟ್ಟ ಕಾಲ ಬಂದಿತ್ತು ಅಂತ ಅದನ್ನೆಲ್ಲ ಮರ್ತು ಕರೆಗೂ ರಾಮನ್ ತಮ್ಮ ಲಕ್ಷ್ಮಣ್ ನಂಗ್ ಬಾಳಪ್ಪ ಬಾಳು. ಭೀಮಣ್ಣ ಭೀಮಣ್ಣ, ಹೊಡೆದೋದ್ ನಮ್ ಸಂಸಾರನ ಒಂದ್ ಗೂಡ್ಸುದ್ಯಪ್ಪ. ನೀನ್ ಈ ಉಪ್ಪಾರನ ಈ ಜನ್ಮದುದ್ದಕ್ಕೂ ಮರೆಯಾಗಿಲ್ಲಪ್ಪ. ಏನಿದೆ? ಹೌದಪ್ಪ, ಕರೆಗೂ ನಮ್ ಭಾಗದ ದೇವರು ಕಣಪ್ಪ ನೀನು. ಇಲ್ಲಮ್ಮ ಇಲ್ಲ, ನಾನ್ ನಿಮಗಿಂತ ಸಣ್ಣವನು, ನಾನ್ ದೇವರು ಅಲ್ಲ, ಅವತಾರ ಪುರುಷನು ಅಲ್ಲ, ನಿಮ್ಮಾಗೆ ಒಬ್ಬ ಸಾಮಾನ್ಯ ಮನುಷ್ಯ. ನೋಡಿ, ನಿಮ್ ಬುದ್ಧಿನ ನಿಮ್ ಕೈಲಿಟ್ಕೊಂಡು ಆ ನಾಯಕನ ಕುತಂತ್ರಗಳಿಗೆ ಬಲಿಯಾಗದಿದ್ರೆ ನಿಮಗೆ ನೆಮ್ಮದಿ. ಹೋಗಿ ಒಳಗೆ ಬಾರಪ್ಪ. ಹೋಗು ಲಕ್ಷ್ಮಣ. ಭೀಮಣ್ಣ ಹೇಳ್ತಾರ ಕೆಳಗೆ, ನಿಮ್ ನಾಯಕನ್ ಹೋಗಿ ಹೇಳಿ ಇನ್ನೊಂದ್ಸಲ ಈ ತರ ಮನೆ ಹಾಳು ಕೆಲಸ ಮಾಡಿದ್ರೆ ಅವನಿಗೆ ನೊಗ ಕೊಟ್ಟು ಹೇಳಿಸ್ತೀನಿ ಅಂತ. ಹೇಳಿ ಗುಟ್ಟಾಗಿ ದಿನ ನನಗೆ ಅನ್ನ ಇಟ್ಟು ಹೋಗ್ತಾ ಇದ್ದಿದ್ದು ನೀವೇನಾ? ಹೇಳಿ ನೀವೇನಾ? ತಾಯಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ಊರಿಗೂರೇ ಹೆದರು ಆ ನಾಯಕ ನನ್ನ ಮೇಲೆ ಕಿಡಿ ಕಾರ್ತಿರುವಾಗ, ಅನ್ನ ನೀರು ಏನು ಕೊಡ್ಕೊಡ್ದು ಅಂತ ಬಹಿಷ್ಕಾರ ಹಾಕಿರುವಾಗ, ನೀವು ಸಾವನ್ನು ಲೆಕ್ಕಿಸದೆ ದಿನ ನನಗೆ ಊಟ ತಂದ್ಕೊಡೋ ಧೈರ್ಯ ಮಾಡ್ತಿದ್ದಿರಲ್ಲ,
ಯಾಕೆ ಊರ ಏನು ಇಡೀ ಪ್ರಪಂಚನೇ ಬಹಿಷ್ಕಾರ ಹಾಕಿದ್ರು. ತಾಯಾದವಳು ಮಗನ ಉಪವಾಸ ಕೆಡುತ್ತಾಳೇನು? ಏನಮ್ಮ ಏನಮ್ಮ ನೀವು ಹೇಳ್ತಿರೋದು? ಖರೇನಪ್ಪ, ನಾನೇನ್ ಹೆತ್ತವ್ವ. ಏನು ನನಗೆ ಅಮ್ಮ ನನ್ನ ಅಮ್ಮ ಅಮ್ಮ ನೀನಿದ್ದು ನನ್ನ ಯಾಕಮ್ಮ ಅನಾಥನಾಗಿ ಬೆಳೆಸ್ದೆ? ತಾಯಿ ಸುಖನೆ ಕಾಣದೆ ಬೆಳೆಯುವಂತ ಪಾಪ ನಾನೇನಮ್ಮ ಮಾಡಿದ್ದೆ ಹೇಳಮ್ಮ? ನೀವು ಏನ್ ಅನ್ಯಾಯ ಮಾಡಿದ್ದೆ? ನಾನು ಅನ್ಯಾಯ ಆಗಿರೋದು ನಿನಗೊಬ್ಬನಿಗ ಅಲ್ಲಪ್ಪ, ನನಗೂ ಆಗೈತಿ. ಸುಮಾರು 25 ವರ್ಷಗಳ ಹಿಂದ ಆಗ ನೀನಿನ್ನೂ ಎಳೆಯ ಕೂಸು. ನಮ್ಮದೇ ಆದ ಒಂದು ಪುಟ್ಟ ಸಂಸಾರ, ಕಷ್ಟನೋ ಸುಖನೋ ನೆಮ್ಮದಿಯಾಗಿ ಹೊಲ ಗದ್ದೆ ಮಾಡಿಕೊಂಡು ಬದುಕ್ತಿದ್ವಿ. ಹಿಂಗಿರುವಾಗ ಇದ ದೊಡ್ಡ ನಾಯಕನ ಕೂಡ ನಿಮ್ ತಂದೆ ದೋಸ್ತಿ ಮಾಡ್ಕೊಂಡ್ರು, ಅಗದಿ ವಿಶ್ವಾಸ ಬೆಳೆಸ್ಕೊಂಡ್ರು, ಒಬ್ಬರಿಗೊಬ್ರು ಕಷ್ಟ ಸುಖ ಹಂಚ್ಕೊಂಡ್ರು. ಆ ದೊಡ್ಡ ನಾಯಕ ನಿಮ್ ತಂದೆಗೆ ಮೋಸ ಮಾಡಿ ಕಾಗದ ಪತ್ರ ತಿದ್ದಿಸಿ ನಮ್ಮ ಹೊಲ ಗದ್ದೆ ಅವನ ಹೆಸರಿಗೆ ಮಾಡ್ಕೊಂಡ, ಗುಡ್ಡದ ಮ್ಯಾಗ ಹಾಳು ಜಮೀನ್ ಕೊಟ್ಟ. ಅದ ನಮ್ಮ ಪಾಲಿಗೆ ಅಮೃತ ಆತು. ಒಂದಿನ ನಾವು ಹೊಲ್ದಾಗ ಕೆಲಸ ಮಾಡ್ತಿದ್ದಾಗ ಆ ದೊಡ್ಡ ನಾಯಕ ಮನೆಯಾಗಿದ್ದ ನಿನ್ ತಂದೆ ತಂಗಿ ಸಾವಿತ್ರಿ ಮ್ಯಾಗ ಅತ್ಯಾಚಾರ ಮಾಡ್ಬಿಟ್ಟ. ಮುಂದೇನ್ ಮಾಡ್ಬೇಕು ಅಂತ ದಿಕ್ಕ ಕಾಣದೆ ಆಕೆ ಉರಿ ಹಾಕ್ಯಂಡ್ಳು. ನಿನ್ ತಂದೆ ನಾಯಕನ್ ತಲೆ ತೆಗ್ಯಾಕ ಕೊಡ್ಲಿ ಹಿಡಿದು ಸೀದಾ ಅವನ ಮನೆಗೆ ಹೊಂಟ್ರು. ದೊಡ್ಡ ನಾಯಕ ಸಿಗದು ತೋರಣ ಕಟ್ಬಿಡ್ತೇನೆ. ಎಲ್ಲ ನಾಯಕ ಗೆಳೆಯ ಗೆಳೆಯ ಅಂತ ನಿಂಗ್ ನಾನು ಪ್ರಾಣಕ್ ಪ್ರಾಣ ಕೊಟ್ನಲ್ಲ, ಅದಕ್ಕೆ ನೀನ್ ಹಂಗ್ ಮಾಡಿದ್ದೇನು? ನನ್ ಗದ್ದಿ ಹೊಲ ನುಂಗ್ಕೊಂಡು ಸಾಲದು ಅಂತ ನನ್ ತಂಗಿ ಮೇಲೆ ಅತ್ಯಾಚಾರ ಮಾಡಿ ಆಕೆ ಉರ್ಲಾಕೊಂಡು ಸಹಾಯ ಹಂಗ್ ಮಾಡಿದೆಲ್ಲೋ ಕಾಮಗ್ಲ ಮಗನ. ನಿನ್ನವ್ವ ಯಾರು ಅಂತಾನೆ ನಿನಗೆ ತಿಳಿದ ಹಂಗ ಬೆಳೆಯಾಕ್ಬಿಟ್ಟೆ.
ನಿನಗ್ ಸಂಪೂರ್ಣ ಶಿಕ್ಷಣ ಆಗೈತಿ ಅಂತ ತಿಳಿದ್ಮ್ಯಾಗ ಪೈಲ್ವಾ ನಂಜಪ್ಪಣ್ಣಂಗ ಎಲ್ಲಿಗ್ ನಿನ್ನ ಕಳಿಸ್ಕೊಡ್ರಿ ಅಂತ ಕೇಳ್ಕಂಡೆ. ನೀ ಇಲ್ಲಿಗೆ ಬಂದಾಗ್ನಿಂದ ನಡೆದ ಘಟನೆಗಳಿಗೆಲ್ಲ ನಾನಾ ಕಾರಣ. ನಾ ಹೆಂಗ್ ಹೆಂಗ್ ಯೋಚನೆ ಮಾಡಿದ್ನೋ ಹಂಗಂಗೆ ಆತು ಆಗ್ತಾನು ಐತಿ. ಅಂದ್ರೆ ತಾಯಿ ಇದ್ದು ನನ್ ತಬ್ಲಿಯಾಗಿ ಬೆಳೆಯೋದಕ್ಕೆ ಆ ದೊಡ್ಡ ನಾಯಕನೇ ಕಾರಣ. ದೊಡ್ಡ ನಾಯಕ ನನ್ನ ತಂದೆನ ಕೊಂದು ನನ್ನ ತಾಯಿ ನನ್ನನ್ನು ತಬ್ಲಿಗಳನ್ನಾಗಿ ಮಾಡಿದ್ದಕ್ಕೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಿನ್ಗೊಂದು ಗತಿ ಕಾಣಿಸೆ ಕಾಣಿಸ್ತೀನಿ. ನಿಂದ್ರ ಭೀಮ ಅಷ್ಟು ಆತ್ರ ಪಡ್ಬೇಡ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡು. ನಮ್ಮ ಚರಿತ್ರೆ ಕೇಳಿದ ಕೂಡ್ಲ ನಿನಗಿಷ್ಟೊಂದು ರೋಷ ಬರಬೇಕಾದ್ರ ಸ್ವತಃ ಅನುಭವಿಸಿ ಆ ಜಿದ್ನ 25 ವರ್ಷ ಹೊಟ್ಟಿಯೊಳಗ ನುಂಗ್ಕೊಂಡೆ ಅದೀನಲ್ಲ, ನನಗೆ ಹೆಂಗಿರ್ಬೇಕು ಆ ದೊಡ್ಡ ನಾಯಕನ್ನ ಸಾಮಾನ್ಯ ಅಂತ ತಿಳ್ಕೋಬೇಡ. ಅವನ ಹಿಂದ ಜನಬಲ, ಹಣಬಲ, ಅಧಿಕಾರ ಬಲ ಎಲ್ಲ ಐತಿ. ನಾವಷ್ಟು ಸುಲಭದಾಗ ಅವನ ಮ್ಯಾಗ ಸೇಡ್ ತೀರ್ಸ್ಕೊಳಕ್ ಆಗಂಗಿಲ್ಲ. ನಿನ್ನೊಬ್ಬನ ಕೈಯಾಗ ಎಲ್ಲಾನು ಆಗಲ್ಲ. ಅದಕ್ಕ ಹಳ್ಳಿ ಮಂದಿ ವಿಶ್ವಾಸನ ನಾವು ಮೊದಲು ಗಳಿಸ್ಕೋಬೇಕು. ಅವರನ್ನ ನಾಯಕನ ವಿರುದ್ಧ ಎತ್ತಿ ಕಟ್ಟಬೇಕು. ಅವರಾಗ ಕ್ರಾಂತಿ ಬೀಜ ಬಿತ್ತಬೇಕು. ಆಗ ಬರೀ ನಮ್ಮ ಸೇಡೆ ಅಲ್ಲ, ಆ ನಾಯಕನ ದಬ್ಬಾಳಿಕೆನೂ ಕಡಿ ಆಗ್ತೈತಿ. ನಿಜಾಮ್ಮ, ನೀನ್ ಹೇಳೋದ್ ನಿಜಾಮ್ಮ. ಇವತ್ತಿಂದಾನೆ ಜನಗಳ ವಿಶ್ವಾಸ ಗಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟೇ ಅಲ್ಲ, ಆ ನಾಯಕನ ವಂಶ ಈ ಭೂಮಿ ಮೇಲೆ ಹೇಳೆಸಲಿಲ್ಲದೆ ನಾಶ ಆಗೋಗ್ ಮಾಡಿ 25 ವರ್ಷಗಳಿಂದ ನಿನ್ನ ಒಡಲಲ್ಲಿ ಉರಿತಾರ ಬೆಂಕಿನ ಆರ್ತಿನಮ್ಮ. ಇದು ನನ್ನ ತಾಯಿ ಮೇಲೆ ಆಣೆ. ಜಾನಕಿ, 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 ಜಾನಕಿ! ಅಕ್ಕ ಏನಾಯ್ತು? ಮೊದ್ಲು ಬಾಯ ಮಾಡು, ಸಕ್ಕರೆ ಹಾಕೋ. ಅಕ್ಕ ಏನಾದ್ರು ಸಿಹಿ ಸುದ್ದಿ ಅದೇನು? ಒಂದು ಹೇಳ್ದಷ್ಟು ಹೇಳು. ಅಪ್ಪಯ್ಯ ಸಕ್ಕರೆ ಅಗ್ಗಂಜ ಕತೆ? ಹೌದವ್ವ, ನನಗ ಸಂತೋಷಕ್ಕೆ ಊರಿಗೆ ಸಕ್ಕರೆ ಹಂಚ್ತೀನಿ. ಎಲ್ಲಿ ಮೊದ್ಲು ಬಾಯ ಮಾಡು. ಈಗಾರ ಹೇಳ್ರಿ, ಏನದು ಸುದ್ದಿ? ಬೀನ್ ಯಾರಂತ ತಿಳ್ಕೊಂಡಿ? ನಿನ್ಯಾರ? ನಮ್ಮ ಅಳಿಯ, ನಮ್ಮ ಸರಸ್ವತಿ ಗಂಡ. ಅಯ್ಯ ಅವಟ ಅಲ್ಲ, ಅವ ನಮ್ಮ ಸೋದರ ಅಳಿಯ. ಸೋದ್ರ ಮಾವ ಏನ? ಹೌದಾ? ಸೋದ್ರ ಅಳಿಯ, ಸೋದ್ರ ಮಾವ ಏನಿದೆಲ್ಲ? ಹೌದಾ? ನಮ್ ಸೋದರ ಸಂಬಂಧ ಕುಂತಿ ನಮ್ ತಂಗಿ ಇಲ್ಲ, ಆಕಿ ಮಗ ಅವ. ಏನಪ್ಪಯ್ಯ ಅಂದ್ರಿ? ನಮ್ ಭೀಮ ನನ್ನ ಅತ್ತಿ ಮಗನ, ನಮ್ ಸೋದ್ರತ್ತಿ ಮಗನ. ಹೌದವ ಹೌದು. ಎಲ್ಲಂಟಿ ಅತ್ತಿ ಮಗನ್ ನೋಡಕ ಅತ್ತಿ ಮನಿಗ. ಭೀಮ ಅಂತೀರ ಸಡ್ಕೊಂತಿದ್ರಿ, ತಂಗಿ ಮಗ ಅನ್ಕೂಡ್ಲ ಇಲ್ದಿರೋ ಪ್ರೀತಿ ವ್ಯಾಮೋಹ ಎಲ್ಲ ಉಪ್ಪಡ್ತದೆ. ಅದು ಆಗ ತಿಳಿಲಿಲ್ಲ. ಏನು ಆ ಬೇವಾರ್ಸಿ ಭೀಮ ಸತ್ಯಪ್ಪ ಕುಂತಮ್ಮನ ಮಗನ? ಹೇಳಾರೇ ಅವನಮ್ಮನ 25 ವರ್ಷದ ಸೇಡ್ ತೀರ್ಸ್ಕೊಳಕ್ಕೆ ಮಗನ್ನ ಗುಟ್ಟಾಗಿ ಬೆಳೆಸಿ ನನ್ನ ಮ್ಯಾಲ್ ಚೂಬಿಟ್ಟಾಳ ಕುಂತವ. ಆ ಸತ್ಯಪ್ಪನ ಜೊತೆಗೆ ಇವ್ರಿಬ್ರ ಕತೆನೂ ಮುಗಿಸಿದ್ರ ಈ ಕತೆ ಇಲ್ಲಿವರೆಗೂ ಬೆಳೆತಿರ್ಲಿಲ್ರಿ. ತಾಯಿ ಮಗ ಇಬ್ರು ಸೇರ್ಕೊಂಡು ಊರ್ ಮಂದಿನೆಲ್ಲ ಎತ್ಕಟ್ಟಾರ. ಇನ್ನು ನಾವು ಸುಮ್ಗಿದ್ರ ನಮ್ ಸಮಾಜ ಕಟ್ಟಲ ಅಷ್ಟ ಕಟ್ತಾರ ಕಟ್ತಾರ. ನಿನ್ನಂತ ಅಡ್ನಾಡಿ ನನ್ನ ಮಗ ಇದ್ರ ಸಮಾಧಿ ಏನು ಗದಿಗೇನೆ ಕಟ್ತಾರ. ಕುಂತವ್ವ ಚರಿತ್ರೆಯಾಗಿ ಸಮಾಧಿ ಆಗಿದ್ದ ಕತೀನ ಮತ್ತೆ ಹೊರಗೆ ಕೆಡವಿದಿ. ಓ ನಿನ್ನ ಕತಿ ಕೊನೆ ಅಧ್ಯಾಯನ ನಾನು ಬರೀತೀನ ಬೇ, ನಾನು ಬರೀತೀನಿ. ಸರಸ್ವತಿನ ಕೆಡ್ಸಕ್ಕಂತ ಅವ್ನ್ ತೋಟದ ಮನೆ ಕಡೆಗೆ ಹೊತ್ಕೊಂಡು ಹೋಗತ್ತೇನ. ಲಗುನ್ ಬರ್ರಿ. ಭೀಮಾ ಮೊದ್ಲು ಹೋಗಿ ಸರಸ್ವತಿನ ಕಾಪಾಡು. ಸರಸ್ವತಿ ನಿನ್ಗೆ ಆಗಮ್ಮ ಗೊತ್ತು? ಆಕೆ ಅಪ್ಪ ಬಾಲಣ್ಣ,
ನನಗೆ ಸ್ವಂತ ಅಣ್ಣ, ಆಕೆಗೆ ನಾನು ಸ್ವಾದರತಿ. ಸರಸ್ವತಿ ನಿಮ್ಮ ಅಣ್ಣನ ಮಗಳ? ಹೌದಪ್ಪ, ನೀ ಹೋಗ್ ಲಗುನ. ಎಷ್ಟು ಪಡ್ಕೊಂಡ್ರು ನಿನ್ ಸಹಾಯಕ್ಕ ಯಾರು ಬರಂಗಿಲ್ಲ ಇಲ್ಲಿ. ಗಂಗಿ, ನೀ ಯಾಕೆ ಇಲ್ಲಿಗೆ ಬಂದಿ? ನಡಿವರ್ಗ ನನ್ನ ಮೈಯ ಕಡೆ ಉಸಿರಿರೋ ತನಕ ನನ್ನ ಕಣ್ಣೆದುರಿಗ ಇನ್ನೊಂದು ಹೆಣ್ಣಿನ ಮಾನ ಹಾಳಾಗಕ ನಾ ಬಿಡಂಗಿಲ್ಲ. ನಾನು ಹಂಗ ಕೈ ಸಿಕ್ಕಿದ ಹೆಣ್ಣಿನ ರುಚಿ ನೋಡದೆ ಬಿಡೋಣಲ್ಲ. ಏನಾಗ ಹೆಣ್ಣಿನ ರುಚಿ ನೋಡ್ಬೇಕು? ಹೌದಲ್ಲ, ನಾನು ಹೆಣ್ಣೆ, ಮೊದಲು ನನ್ನ ರುಚಿ ನೋಡು. ರಂಗಿ, ಏನ್ ಮಾತಾಡಕ್ ಹತ್ತಿ? ನೀನ್ ಮೈ ಮ್ಯಾಗ ಖಬರ್ ಆಯ್ತಾ ಇಲ್ಲ? ಖಬರ್ ತಪ್ಪಿ ನಡೀತಿರೋ ನಿನಗ ತಾಯ ಆದ್ರೇನು ತಂಗಿ ಆದ್ರೇನು ಒಟ್ಟಾಗ ಹೆಣ್ಣು ಬೇಕು ನಿನಗ? ಹೌದಲ್ಲ ಗಂಗಿ, ಸರಸ್ವತಿ ಸೀರೆ ಸೆಳೆಯಕ್ ಹತ್ತಿಯಲ್ಲೋ, ನನ್ ಸೀರೆ ಸೆಳೆಯೋ, ನನ್ ಕಂಗಿ ಹರಿಯೋ. ಆಕೆ ತಾವ್ ಏನೇನ್ ಅದಾವ ಅವೆಲ್ಲ ನನ್ ತವನ ಅದಾವ. ಬಾರೋ ತಂಗೋ. ಗಂಗಿ ಸಾಕೇಸು, ನಡಿ. ಅಂತ ಕೆಟ್ಟ ನಾಯಕ ರೋಮಿಸಿದಾಗ ಈಕಿ ತಪ್ಪುಟ್ಟಳ. ಏನಂಗಿ
ಮಗ ನನ್ನ ಗಂಗಮ್ಮನ ಕೊಂದು ಬಿಟ್ಟ. ಹೌದ್ರಿ, ಸ್ವಂತ ತಂಗಿನ ಕೊಲ್ಲೋಕೆ ಅವನಿಗೇನ್ ಬಂದಿತ್ತು ದೊಡ್ಡ ರೋಗ ಹೀಗೆಲ್ಲ? ಅವ ಅವ ಎದ್ರುಕೊಂಡು ತಲೆ ತುಂಬಿಸ್ಕೊಂಡು ಓಡಾಗ್ಯಾನ. ಇನ್ನೆಲ್ಲಿ ಹೋಗ್ಯಾನೋ? ಆ ನಾಗಿ ಮನೆಯಾಗೆ ಬಿದ್ದಿರ್ತಾನೆ. ಏ ಕಾಳ ಬೈರ, ಹೋಗವ್ ನೆಲ್ಕೊಂಬಂದ್ರು ಭೂಸೊಡಿ ಮಗನ್ನ ಹೋಗ ನಿನ್ನ ಅವನ ಅದ್ರ ಪಾಪಿ ನನ್ನ ಮಗನ ನಾಗ ನನ್ನ ಗಂಗವನ ಕೊಂದು ಬಿಟ್ಟ. ಗಂಗವ್ವ ಗಂಗವ್ವ, ಇನ್ಮೇಲೆ ನಾನು ಯಾರನ್ನ ಗಂಗವ್ವ ಅಂತ ಕರೀಲವ್ವ? ಗಂಗವ್ವ ನತದೃಷ್ಟ ಗಣವ ನಾನು, ನತದೃಷ್ಟ. ನಾಯ್ಕರ ತರ್ತಾರ ಮಡಕೆ, ಊರ್ ಮಂದಿಗೆಲ್ಲ ಹಣ ಇಟ್ಕೊಂಡು ಕಾಯಕತ್ತಾರ. ಸಣ್ಣ ಮಗರ ಆಕೆಗೊಂದ್ ಲಗ್ನ ಮಾಡ್ಲಿಲ್ಲ, ಆರತಿ ಅಕ್ಷತೆ ಮಾಡ್ಲಿಲ್ಲ, ಮೊಮ್ಮಗನ ಎತ್ತಿ ಆಡಿಸ್ಲಿಲ್ಲ. ಅವಳೆಲ್ಲ ಹರಸಿ ನಾಲ್ಕು ಅಕ್ಕಿ ಕಾಳು ಹಾಕೋ ಈ ಕೈಯಾಗ ಅವಳ ಹೆಣಕ್ಕೆ ನಾನು ಬೆಂಕಿ ಇಡ್ಬೇಕೇನ್ರಿ? ಬೆಂಕಿ ಇಡ್ಬೇಕಾ? ಬರ್ಕೊಳ್ಳಿ ನಾಯ್ಕರ, ನೀವೇ ಹಿಂಗೆ ಎದುರು ಪಡ್ಕೊಂಡ್ರಿ ಹೆಂಗ್ರಿ? ಬರ್ರಿ ಆಯ್ತದ ಬರ್ರಿ. ಕರೀಲವಾ? ಯಾರು ಕರೀಲೇ? ಅಯ್ಯೋ ನಾಯ್ಕರ ಸಮಾಧಾನ ಮಾಡ್ಕೊಳ್ಳಿ. ಸಂಸ್ಕಾರ ಮಾಡ್ಕೊಡ್ದು. ನನ್ನ ಮಗಳ ಹೆಣಕ್ಕ ನಾ ಸಂಸ್ಕಾರ ಮಾಡೋದನ್ನ ತಡಿಯೋಕೆ ನೀನ್ ಯಾರಲೆ? ಅವ ನನ್ನ ಮಗ ಭೀಮ. ಕುಂತಿ, ನಿನ್ನಂಥ ರಾಕ್ಷಸ ತಂದಿ ನಿನ್ನ ಮಗನಂಥ ಕಾಮುಕ ಅಣ್ಣನ ಕೈಯಿಂದ ಸಂಸ್ಕಾರ ಆದ್ರ ಕರೆಗೂ ನಾ ಹೋಗೋದು ನರಕಕ್ಕ. ಅದಕ್ಕ ಭೀಮನ ನನಗ ಅಗ್ನಿ ಸಂಸ್ಕಾರ ಮಾಡ್ಬೇಕು ಅಂತ ಊರು ಮಂದಿ ಮುಂದ ಆಕೆ ಭೀಮಂತಾವ ಮಾತು ತಗೊಂಡಾಳ. ಅದೇ ಆಕೆ ಕಡಿ ಆಸೆ. ಆಕೆ ಶವಕ ಭೀಮನ ಬೆಂಕಿ ಇಡ್ಬೇಕು. ಇದೇ ಆಕೆ ಕಡಿ ಆಸಿನ? ಹೌದ್ರಿ ನಾಯ್ಕ, ಆಕೆ ಹೇಳಿದ್ದನ್ನ ನಾವೇ ಕಿವಿಯಾರಿ ಕೇಳಿಸ್ಕೊಂಡಿವಿ. ಸ್ವಂತ ತಂಗಿನ ಕೊಂದು ಯಾವ ಮುಖ ಇಟ್ಕೊಂಡದೆಯೋ ಇನ್ನೂ ಜೀವಂತವಾಗಿ
ಯಾವುದಾದ್ರು ಹಾಳುವಾಗಿ ಬಿಡಬಾರ್ದ ಬೋಳಿ ಮತ್ತು ಸಾಕು ಕೊಡ್ತೀನಿ. ಯಾಕೆ ಏನಾಗೈತಿ ಮತ್ತೆ ನಿನಗ? ನಂಗೆ ಆವಾಸ ಮಾತಾಡ್ತೀಯಲ್ಲೇ. ಹೌದ್ರಿ ಮತ್ತೆ ನೀವು ಮಾಡೋ ರಂಪಾಟನ ಇನ್ನು ಎಷ್ಟು ದಿವಸ ಸಹಿಸ್ಬಿಡ ಹೋಗೋದು? ಏನಂದಿ ನಿಂತಿರಿ. ಮನೆ ಸೊಸೆ ಮುಂದ ವಯಸ್ಸಿಗೆ ಬಂದ್ ಮಗನ್ ಹೊಡಿತಿದ್ದೀರಲ್ಲ, ಇದು ಯಾವ ನ್ಯಾಯ? ಇವ್ರು ಏನ್ ತಪ್ಪ ಮಾಡ್ಯಾರ? ತಪ್ಪ ತಪ್ಪ ಈ ಹಲ್ ಕಟ್ ನನ್ನ ಮಗ ಕೂಡ ಹುಟ್ಟಿ ತಂಗಿನ ಕೊನ್ನಲ್ಲೇ ಇದಕ್ಕಿದ್ದ ಬೇಕೇನು? ಅದಕ್ಕೆ ಕಾರಣ ಯಾರು ಅಂತ ಎಂದಾದ್ರೂ ಯೋಚನೆ ಮಾಡಿದಿರೇನು? ಯಥ ರಾಜ ತಥ ಪ್ರಜಾ, ನಿಮ್ಮ ದುರ್ಬುದ್ಧಿನೇ ಅವ್ರಿಗೂ ಅನ್ಕೊಂಡಿರೋದು. ನಿಮ್ಮ ವಂಶದ ಕುಡಿಗಳು ಮಾಡೋ ಕೆಲ್ಸ ಬರೀ ಮಂಚತ್ವಿಲ್ಲದ ಕೆಲ್ಸ. ನಮ್ಮ ವಂಶ ಸುದ್ದಿಗ್ ಬರೋ ಅಷ್ಟು ಕೊಬ್ಬ ಹೋಗಿ ಏನೆ ಚಿನ್ನಾಲಿ ನಿನ್ನ ಸುಟ್ ಹಾಕ್ಬಿಡ್ತೀನಿ. ಕೊಲ್ರಿ ಸುಡ್ರಿ, ಈ ವಂಶದಾಗ ಹುಟ್ಟಿದ ತಪ್ಪಕ್ಕೆ ಇವರನ್ನ, ಈ ಮನೆ ಸೊಸೆಯಾಗಿ ಬಂದಿದ್ದ ಪಾಪಕ್ಕೆ ನನ್ನ ಕೊಂದು ಪುಣ್ಯ ಕಟ್ಕೊಳ್ರಿ. ಈ ಪುಣ್ಯದಿಂದಾದ್ರೂ ನಿಮ್ಮ ಪಾಪದ ವಜೆ ಕಮ್ಮಿ ಆದಿತ್ತು. ಸುಡ್ರಿ ಕೊಲ್ರಿ. ರಾಮರ್ದ ನನ್ನ ಮಗನೇ ಹೆಂಡತಿನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡಕ್ ಬಿಟ್ಟಿಯಲ್ಲೋ, ನಿನ್ ಗಂಡಸ್ ಜನ್ಮಕ್ಕೆ ಅಷ್ಟು ಬೆಂಕಿ ಹಚ್ಚ ಥೂ. ಹಾಗ ಹಾಗ ಹೆಂಡತಿ ಸರಿ ಮೇಲೆ ಸೇರ್ಕ ಹೋಗು. ನೀನೇನ್ ಹಂಗ್ ಕಂಡು ಬಿಡ್ತೀಯ ಬೇ, ಏ ಹೋಗಿದೆ. ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು. ಊರಿನ ಉಳಿವಿಗೆ ಬೇಕು ಸಾವಿರಾರು ಜನ, ರಾಕ್ಷಸರ ಅಳಿವಿಗೆ ಬೇಕು ಸಾವಿರಾರು ದಿನ. ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು, ಇಬ್ಬರಿಂದ ಎಲ್ಲ ಸಾಗದು. ಸಾವಿಗಳ ಜೀವೋಡಿ ಹೋದಿರಾ, ಸರಗಿ ನಿಲ್ಲದೆ ಅವಿತುಕೊಂಡಿರಾ, ಕೈ ಕತ್ತಿಗೆ ಬಲಿಯಲ್ಲಿ ಅಕ್ಷರ ತಿಳಿಸೇಳು ಗುರು ದನ ಕಾಯುವ ನೀಡಿ, ತಿಳಿ ಮನಸ್ಸಿನ ಕಡು ಬಡವ ಜೊತೆ ಬೆಳೆದವನೊಡನಿರುವ, ಅವನೆದೆಯಲ್ಲಿ ಕೆಡುಕಿಡುವ ಮನೆ ಮಠಗಳ ಮುರಿದಿಡುವ, ಆಂಗ್ಲದ ಬಳಿ ಕಲಿತ ಒಬ್ಬಲಿ ದಿನ ಬಲಿತ, ಧಣಿಗಳ ತಲೆ ತೆಗೆದು ಒಬ್ಬರದಲ್ಲಿ ಹುಗಿದು ಎದೆಯ ಕ್ರಾಂತಿ ಕಹಡೆ ಊದಿರೋ, ಹೃದಯ ಹಗುರ ಮಾಡಿಕೊಳ್ಳಿರೋ.
ಬೇರೆ ಏನು ಅರಿಯ, ಅವನಿಗೆ ಉಸಿರವನ ಹೆಂಡತಿ, ಊರಿಗೆ ಇದು ತಿಳಿದ ಸಂಗತಿ, ನಮ್ಮ ಊರ ತುಳಸಿ ಅಂದದಲ್ಲಿ ಅರಸಿ, ಅವಳಿಗೆ ಇವನೆಂದರೆ ಜೀವ, ಹರಿಯಲು ಬೇರಾವುದೇ ಭಾವ, ಮದುವೆಯ ದಿನದ ಮೊದಲನೇ ಸುಖದ ಸವಿಯುವ ದಿನಕ್ಕೆ ನಾಯಕನ ಹೆಸರ ಊರಿನ ಸುರ ಹೆಣೆದನು ಕುಣಿಕೆ, ಹಣದ ಬೊಗರಿನಿಂದ ಕರಿಯ ನನ್ನು ಕರೆತಿದ, ಬೋಳು ಹೊಲಕ್ಕೆ ಇರುಳು ಕಾವಲಿರಲು ಕಳಿಸಿದ, ಗಿಣಿಯ ಮೇಲೆ ತನ್ನ ಕಾಮ ಬಾಣ ಹೂಡಿದ, ಅಬಲೆಯನ್ನು ಸಬಲನಂತೆ ನಾಶ ಮಾಡಿದ, ಮಂಗನು ತಾತಿಂದ ಮೊಸರಿಗೆ ಮೇಕೆಯು ಬಲಿಯಾಯಿತು ಹೆಸರಿಗೆ, ಮನಸ್ಸು ಸತ್ಯವನ್ನು ನುಡಿದರು ಮೂಕ ಜನರು ಕುರುಡರಾದರು, ಸಾವಿಗೆ ದಯವಿಲ್ಲ ಇಲ್ಲಿ ನೋವಿಗೆ ಕೊನೆಯಿಲ್ಲ, ಅವಿತರೆ ಬದುಕಿಲ್ಲ ಇಲ್ಲಿ ಬದುಕಿಗೆ ಗುರಿ ಇಲ್ಲ, ಇದ್ದರು ವನವಾಸ ಇಲ್ಲಿ ಸತ್ತರು ಕೆಸರಿಲ್ಲ, ಅದರಲ್ಲಿ ಸುಖವಿಲ್ಲ ಈಗ ಸಿಹಿಯದೆ ವಿಧಿಯಿಲ್ಲ, ನರ ನರಗಳು ಗಿರವಿಯಲ್ಲಿ ಮರಿಬಿಲ್ಲಗಳು ಅರಿವೆಯಲ್ಲಿ, ಹಣಿ ದೊರೆಗಳ ಕಾಲಿನಡಿ ಪಡೆಯೇತದ ಒಣ ಮುಸುಡಿ, ತಲೆಬಾಗುವ ಕುರಿಯ ಬಲಿಕೊಂಡು ಬಂದು ಒಡೆಯ, ಪುಲಿಸಿದು ಹಬ್ಬ ಬಲಿಗೆ ತರಲಾರರು ಮಡೆಯ, ಹೆದರಿ ಹೆದರಿ ಸಾಯಬೇಡಿರೋ, ಎದುರು ತಿರುಗಿ ಬದುಕ ಬಂದಿರೋ, ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು, ಊರಿನ ಉಳಿವಿಗೆ ಬೇಕು ಸಾವಿರಾರು ಜನ, ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು, ಒಬ್ಬನಿಂದ ಏನು ಆಗದು ಇಬ್ಬರಿಂದ ಎಲ್ಲ ಸಾಗದು. ಯಪ್ಪರ ಯಪ್ಪರ, ಆ ಭೀಮ ಕುಂತವ ಇಬ್ರು ಊರ್ ಮಂದಿನ ಎತ್ಕಟ್ಟಿ ನಮ್ಮ ಮನೆ ಕಡೆ ಕರ್ಕೊಂಡ್ ಬರಕತ್ತಾರ. ಏನಂದಿ? ಕ್ಷಮಿಸ್ಬಿಡು ಭೀಮಣ್ಣ, ಹತ್ತು ಹಳ್ಳಿ ಮಂದಿಗಾಗಿ ಅನ್ಯಾಯ, ನನಗಾಗದ್ ಬೇಡ ಅಂತ ಈ ನಾಯಕನ ಕೂಡ ಸೇರ್ಕೊಂಡಿದ್ದೆ, ನನಗ್ ಕ್ಷಮಿಸ್ಬಿಟ್ಟು ಜೀವದಾನ ಮಾಡು ಭೀಮಣ್ಣ. ಭೀಮಣ್ಣ ಮಗನ ಮುರಿಯೋಷ್ಟು ಮನೆ ಮುರಿದು ಮಾಡೋಷ್ಟು ಕಲ್ಕಟ್ಗಿರಿ ಮಾಡಿ ಜೀವದಾನ ಬೇಡ್ತೀನಿ. ಅವನ ಲಕ್ಷ್ಮಣ, ಕ್ಷಮೆ ಕೇಳದ ಮೇಲೆ ಅದು ಪ್ರಾಯಶ್ಚಿತ ಆದಂಗೆ ಅವನ್ ಬಿಟ್ಬಿಡು. ನಾಯಕ, ನಿನ್ನ ಪಾಪದ ಕೂಡ ತುಂಬೋಗಿದೆ, ಇನ್ನು ನೀವು ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಇಡೀ ಹಳ್ಳಿ ಹಳ್ಳಿಲೇ ನಿನ್ ವಿರುದ್ಧ ಎದುರು ಬಂದು ನಿಂತಿರೋದು ನೋಡಿ ಹೌಸ್ಕೊಂಡಿದ್ಯಾ. ನಡೋ ಜನ ನಿನ್ನ ಮನೆಗೆ ಬೆಂಕಿ ಇಟ್ಟು ಧ್ವಂಸ ಮಾಡೋದಕ್ಕಿಂತ ಮುಂಚೆ ಹೊರಗೆ ಬಾ. ಹೇ ಸಣ್ಣ, ನೀನ್ ಯಾಕ್ಲೆ ಅವನ ಕಾಲು ಹಿಡಿದಿದ್ದೀ? ಇನ್ನೇನ್ ಮಾಡಂತೀರಿ, ಭೀಮಣ್ಣನ್ ಕಾಲಿಡ್ದೆ ನನ್ ಜೀವ ಉಳಿತು, ನೀವು ಬಂದು ಭೀಮಣ್ಣನ್ ಕಾಲಿಡಿರಿ, ಊರ್ ಮಂದಿಗೆ ಶರಣಾಗ್ರಿ, ಇಲ್ಲ ಅಂದ್ರೆ ನಿಮ್ ಜೀವ ಹೋಗೋದು ಖಾಯಮ್ಮ. ತೂ ನಿನ್ನ ಅವನ ಬೇವಾರ್ಸಿ ನನ್ನ ಮಗನು. ಯಾಕೆ ಹೊರ್ಚ್ಕೋತಿ? ಏ ಕುಂತಿ, ನೀನು ಹೊಲ ಮನೆ ಗದ್ದೆ ಎಲ್ಲ ಬರ್ಕೊಡ್ತೀನಿ, ಸುಮ್ಕ್ ಹೋಗಿಲ್ಲಿಂದ. ನಾವು ಬಂದಿರೋದು ನಮ್ಮ ಜಮೀನು ಕೇಳೋದಕ್ಕಲ್ಲ, ಇಡೀ ಹಳ್ಳಿ ಜನ ನಾನ್ ನಿನ್ ಜೀತಿಂದ ಬಿಡುಗಡೆ ಮಾಡೋದಕ್ಕೆ. ಊರ್ ನುಸಾಬರಿ ನಿಂಗ್ಯಾಕೋ? ಬೇಕಾದ್ರೆ ರೊಕ್ಕ ಕೇಳು, ಎಷ್ಟು ಬೇಕಾದ್ರೂ ಕೊಟ್ಟೇನು.
ಇಪ್ಪತ್ತೈದು ವರ್ಷದ ಹಿಂದೆ ನೆನೆಸ್ಕೊಂಡು ಈಗ ಬಂದ ಜಗಳ ಹತ್ತಿರಲ್ಲ, ನಾನದೆಂದೋ ಮರ್ತ್ಬಿಟ್ಟೀನಿ. ನಾಯಕ ನೀನು ಮರಿಬಹುದು, ಆದ್ರೆ ಅನ್ಯಾಯ ಆಗಿರೋ ನಾನದನ್ನ ಮರೆಯಕ್ಕಾದೀತೇನು? ಇದ ಇಪ್ಪತ್ತೈದು ವರ್ಷದ ಹಿಂದೆ ನನ್ನ ಆಜ್ಞೆ ಮಾನ ತೆಗೆದು ಜೀವನೂ ತೆಗೆದಿ, ಇದೇ ಜಾಗದಾಗ ನನ್ನ ಕಣ್ಣೆದುರಿಗೆ ನನ್ನ ಗಂಡನ ಕೊಂದು ನನ್ನ ತಾಳಿ ಕಿತ್ಕಂಡಿ ನನ್ನ ಅರಸಿನ ಕುಂಕುಮನ ಒಳಸ್ತಿ, ನನ್ನ ನನ್ನ ಮಗನ್ನು ಬೀದಿ ಬಿಕಾರಿಗಳನ್ನಾಗಿ ಮಾಡಿದೆ. ಇಷ್ಟೆಲ್ಲ ಆದ್ಮ್ಯಾಗೂ ನಾನದನ್ನ ಮರೆಯಕ್ಕಾದೀತೇನು? ನಾನ್ ನಿನ್ ಮ್ಯಾಗ ಯುದ್ಧ ಸಾರೀನಿ, ತಾಕತ್ತಿದ್ರೆ ಕಾದಾಡು. ಯುದ್ಧ ಮಾಡಿ ಯಾರು ಉದ್ಧಾರ ಆಗರಬೇ ಈ ಭೂಮಿ ಮ್ಯಾಗ? ಹಿಡಿ ಮಣ್ಣು ಹಿಡಿ ಹೊನ್ನಗಾಗಿ ಯಾಕೆ ಯುದ್ಧ? ಬರೀ ಹೊನ್ನು ಮಣ್ಣಗಾಗಲ್ಲ ಯುದ್ಧ, ಈ ಯುದ್ಧದ ಮಹತ್ವನೇ ಬೇರೆ. ನಿನ್ನಂತ ಬಂಡವಾಳ ಶಾಹಿಗಳು ಈ ಪ್ರಪಂಚದಲ್ಲಿ ಇಳಿದಾಗ ಮಾಡೋದಕ್ಕೆ ತಮ್ಮ ಜಮೀನಲ್ಲಿ ತಾವೇ ಜಿದ್ದಾಳಗ್ ದುಡ್ದು ನಿನ್ನ ಮನೆ ನಿನ್ನ ಹೊಟ್ಟೆ ತುಂಬುತ್ತಾ ಇದಾರಲ್ಲ, ಅವನ್ನೆಲ್ಲ ಸ್ವತಂತ್ರ ಮಾಡೋದಕ್ಕೆ, ಪ್ರತಿಯೊಬ್ಬರು ತನಗೋಸ್ಕರ ದುಡ್ದು ನೆಮ್ಮದಿಯಾಗಿ ಬಾಳೋದಕ್ಕೆ, ಜನರು ದಾಸ್ತಿದಿಂದ ಬಿಡುಗಡೆಯಾಗಿ ಸ್ವತಂತ್ರ ಆಗೋದಕ್ಕೆ. ಓಹೋಹೋಹೋ, ಪ್ರಪಂಚದ ಮಂದಿನ ಉದ್ಧಾರ ಮಾಡಕ್ ಹೊಂಟಿರೋ ಕ್ರಾಂತಿ ಪುರುಷನೋ ನೀನು? ಅಯ್ಯೋ ಹುಚ್ಚಪ್ಪ, ಇವ್ರ ವಿಚಾರ ನಿನ್ಗೆ ಇನ್ನೂ ಗೊತ್ತಿಲ್ಲ. ಇವ್ರು ಯಾವತ್ತೂ ಹಿಂಗೆ ಇರ್ಬೇಕ್, ಇವ್ರಿಗೊಬ್ಬ ಧಣಿ ನಾಯಕ ಅಂತ ಇರ್ಲೇಬೇಕ್. ನೀನ್ ಇವತ್ ಇವ್ರನ್ನ ಉದ್ಧಾರ ಮಾಡಕ್ ಹೊಂಟ್ರು, ನಾಳೆ ನಾಯಿ ಬಾಲ ಡೊಂಕೆ. ನಾಯಕ, ಜನಸಾಮಾನ್ಯರ ಶಕ್ತಿನ ಇಷ್ಟು ನಿಕೃಷ್ಟವಾಗಿ ಕಾಣ್ಬೇಡ. ಅವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕಾಗದ ಪತ್ರಗಳನ್ನ ಈ ಬಡ ಜನರಿಗೆ ಕೊಟ್ಬಿಡು. ಅದು ಸಾಧ್ಯನೇ ಇಲ್ಲ. ಈ ಮಂದಿ ನನ್ನ ಹತ್ರ ರೊಕ್ಕ ತಕೊಂಡು ಹೊಲ ಮನೆ ಬರ್ಕಟ್ಟಾರ, ಆ ರೊಕ್ಕ ವಾಪಸ್ ಕೊಡಿಸು, ಪತ್ರ ಬಿಸಾಕ್ತೀನಿ. ಭೀಮಾ, ಇವನ್ನೇ ಅಂತ ಹೇಳ್ತಿ, ಮನಿ ಒಳಗ್ ನುಗ್ಗಿ ಕಾಗದ ಪತ್ರನೆಲ್ಲ ತಗೊಂಡ್ ಬಂದು ಸುಟ್ಟಾಕು. ಸಮಾಧಾನದಿಂದ ವರ್ತಿಸಬೇಕು, ನನ್ನ ಮಾತು ಕೇಳಿ. Thank you.
ಆ ಕುದುರೆಗಳು ಇಲ್ಲೇ ನಿಂತಿದ್ದು ನೋಡಿದ್ರೆ ಅವ್ರು ಇಲ್ಲೇ ಎಲ್ಲ ಬಚ್ಚಿಟ್ಕೊಂಡಿರ್ಬೇಕು. ಎಲ್ಲ ಇದನ್ನು ಸುತ್ತುವರೆ. ಅವ್ರು ಯಾವುದೇ ಬಡವೆ ಒಳಗಡೆ ಅಡಗಿದ್ರು ಸರಿ ಸುಟ್ಟು ಭಸ್ಮ ಆಗ್ಬೇಕು. ಎಲ್ಲಾ ಬಡವೆಗಳಿಗೂ ಬೆಂಕಿ ಇಡಿ. ವರ್ಷಗಳಿಂದ ನನ್ನ ಹೊಟ್ಟೆ ಹೊರೆತಿದ್ದ ಬೆಂಕಿ ಇಂದ ಅರ್ಥಪ್ಪ. ಮಗ ಹೊಟ್ಟಿದ್ರ ನಿನ್ನಂಥ ಮಗ ಹುಟ್ಟಬೇಕು. ನಿನ್ನನ್ನು ಹೆತ್ತಿದ್ದಕ್ಕ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಭೀಮಾ, ಇನ್ಮುಂದ ಇಡೀ 40 ಹಳ್ಳಿಗೆ ನೀನ ನಾಯಕನಾಗ್ಬೇಕಪ್ಪ. ಭೀಮಣ್ಣ, ನಾನು ನಿಮಗೆ ನಾಯಕನಾಗ್ಬೇಕು.